ಇಂತಹ ಮಧ್ವಾಚಾರ್ಯರ ವಿಜಯ ಕಾವ್ಯ. ಆದ್ದರಿಂದ ದುರ್ಜನರನ್ನು ನಿಗ್ರಹವನ್ನು ಮಾಡ್ತಾರೆ, ಸಜ್ಜನರಿಗೆ ಆನಂದವನ್ನು ಕೊಡ್ತಾರೆ. ಇದು ಮಧ್ವಾಚಾರ್ಯರ ಚರಿತ್ರೆ. ಎಲ್ಲೇ ಹೋದರೂ ಅಷ್ಟೇ, ಯಾವುದೇ ಕಥಾನಕದಲ್ಲಿ ತಗೊಂಡ್ರೂ ಮುಖ್ಯಪ್ರಾಣದೇವರ ಅವತಾರ ಲೀಲೆಗಳು ಅಂತೇನಿದ್ದಾವಲ್ಲ, ಇದು ಎಲ್ಲರಿಗೂ ಸಜ್ಜನರಿಗೂ ಆನಂದಪ್ರದ, ದುರ್ಜನರಿಗೆ ದುಃಖಪ್ರದ. ಹಾಗೆ ಮಧ್ವಾಚಾರ್ಯರ ಲೀಲೆಗಳನ್ನು ಹೇಳಿಕೊರಟಂತಹ ಪಂಡಿತಾಚಾರ್ಯರು, ಅದರಲ್ಲಿ ಮಧ್ವಾಚಾರ್ಯರ ಏನು ತೃತೀಯ ಮಾರುತೀತನು ಅಂತ ವೇದಗಳಲ್ಲಿ ಕೊಂಡಾಡಿರತಕ್ಕಂತಹ ಮಧ್ವರೂಪ ಎಂಬುದೇನಿದೆ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು, ಮೊದಲು ಎರಡು ಅವತಾರಗಳು, ಮುಖ್ಯಪ್ರಾಣದೇವರ ಮೊದಲು ಎರಡು ಅವತಾರ, ಬಲರೂಪವಾದಂತಹ ಅವತಾರ ಹನುಮಾನ್, ಭೀಮಸೇನ ಎಂಬತಕ್ಕಂಥ ಅವತಾರದಿಂದ ಏನು ಭೂಲೋಕದಲ್ಲಿ ಬಂದು ಭಗವಂತನ ಸೇವಾವನ್ನು ಮಾಡಿರತಕ್ಕಂಥ ರೂಪ ಇದೆ, ಅದನ್ನು ಮೊದಲಿಗೆ ತಿಳಿಸ್ತಾ ಇದ್ದಾರೆ. ಶ್ರೀವಲ್ಲಭಾಗ್ಯಾಂ ಸಸುರೇಂದ್ರ ಯಾಂಚಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸತಾಂ ಕೇಸರಿಣೋ ಗೃಹೇ ಭೂ. ಮೊದಲು ಹನುಮಂತ ದೇವರು ಹನುಮಾನ್ ಎಂಬತಕ್ಕಂಥ ರೂಪದಿಂದ ಮುಖ್ಯಪ್ರಾಣದೇವರು ಅವತಾರವನ್ನು ಮಾಡಿದರು. ಅವತಾರವನ್ನು ಮಾಡಲಿಕ್ಕೆ ಕಾರಣ ಏನು? ರಾಮಾಯಣದಲ್ಲಿ ಭಾಳ ಚೆಂದಾಗಿ ಬಂದಿದೆ, ಶ್ರೀವಲ್ಲಭಾಗ್ಯಾಂ ಸಸುರೇಂದ್ರಯಾಂಚಾಂ ಸಸುರೇಂದ್ರಯಾಂಚಾಂ ಶ್ರೀವಲ್ಲಭಾಗ್ಯಾಂ. ಸಕಲ ದೇವಾದಿ ದೇವತೆಗಳು ಇಂದ್ರಾದಿ ದೇವತೆಗಳು ಬಂದು ಆ ಪರಮಾತ್ಮನನ್ನು ಪ್ರಾರ್ಥಿಸಿದಾಗ ಅವರ ಪ್ರಾರ್ಥನೆಗೆ ಮನ್ನಿಸಿ ಭಗವಂತ ಮುಖ್ಯಪ್ರಾಣದೇವರಿಗೆ ಆಜ್ಞೆಯನ್ನು ನೀಡಿ ಭೂಲೋಕದಲ್ಲಿ ಅವತಾರವನ್ನು ಮಾಡು. ಸಂಭಾವ್ಯ ಸಂಭಾವ್ಯ ತಮಾಮ್ ತ್ರಿಲೋಕ್ಯ, ಮೂರು ಲೋಕಗಳಲ್ಲಿ ಅವಶ್ಯ ಗೌರವನೀಯವಾದಂತಹ ಭಗವಂತನ ಆ ಆದೇಶವನ್ನು ಶಿರಸ ವಹಿಸಿ ಪ್ರಾಣೇಶ್ವರರಾಗಿರ್ತಕ್ಕಂತಹ ಸಕಲ ಜೀವರುಗಳ ಎಲ್ಲ ಒಂದು ಇಂದ್ರಿಯಗಳಲ್ಲಿ ನಿಂತು ಪ್ರೇರಣೆಯನ್ನು ಮಾಡತಕ್ಕಂಥ ಮುಖ್ಯಪ್ರಾಣದೇವರೇನಿದ್ದಾರೆ ಅವರು ಆ ಕಾಲದಲ್ಲಿ ಕೇಸರಿ ಎಂಬತಕ್ಕಂಥ ಕಪಿಯನ್ನು ನಿಮಿತ್ತವನ್ನು ಮಾಡಿ ಅಂಜನಾದೇವಿಯಲ್ಲಿ ಪ್ರಾದುರ್ಭಾವವನ್ನು ಕೊಟ್ಟರು. ಅಷ್ಟು ಸುಲಭದಲ್ಲಿ ಹುಟ್ಟೋರಲ್ಲ, ಪರಶುಕ್ಲತ್ರಯರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಮುಖ್ಯಪ್ರಾಣದೇವರು ಯಾವುದೋ ಒಂದು ಮನುಷ್ಯರನ್ನ ಕಪಿಗಳನ್ನು ನಿಮಿತ್ತವನ್ನು ಮಾಡಿ ಅವತಾರ ಮಾಡ್ತಾರೆ ಅಂತಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು. ಏನು ಆ ವಿಶೇಷತೆ? ಅದಕ್ಕೆ ವಾಲ್ಮೀಕಿ ರಾಮಾಯಣ ನೋಡಿದಾಗ ನಮಗೆ ಆ ವಿಶೇಷತೆ ತಿಳಿಯುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಂಜನಾದೇವಿಯ ಉಪಾಖ್ಯಾನವನ್ನು ನಾವು ಕೇಳಿದ್ದೇವೆ ವೆಂಕಟೇಶ ಮಹಾತ್ಮೆಯಲ್ಲಿ. ಅವಳು ಆ ರೀತಿಯಾಗಿ ಭಗವಂತನ ಸೇವೆಯನ್ನು ಮಾಡಿದಳು, ಆ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡೋದು, ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆಯನ್ನು ಹಾಕೋದು, ಅದೇ ರೀತಿಯಾಗಿ ಅಲ್ಲಿದ್ದಂತಹ ಯಾವುದು ಆಕಾಶ ಗಂಗಾ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿ ಆ ಪರಮಾತ್ಮ ಸೇವೆಯನ್ನು ಸಲ್ಲಿಸಿತ್ತು. ಇದಕ್ಕೆ ಭಗವಂತ ಅವಳಿಗೆ ಅನುಗ್ರಹೀತನಾದ. ಇದು ಅವಳ ಒಂದು ತಪಪ್ರಭಾವದ ಒಂದಾಯಿತು ಅಂತಾದರೆ ಕೇಸರಿ ಕಪಿಯೂ ಕೂಡ ಒಂದು ತಪಪ್ರಭಾವ ಇದೆ. ಆ ಕೇಸರಿ ಎಂಬತಕ್ಕಂತಹ ಕಪಿಯೂ ಕೂಡ ಅದೇ ರೀತಿಯಾದಂತಹ ತಪಸ್ಸನ್ನು ಮಾಡಿದ್ದಾನೆ. ಅವನೇನು ತಪಸ್ಸನ್ನು ಮಾಡಿದ್ದ ಎಲ್ಲೂ ನಮಗೆ ತಿಳಿದು ಬರೋದಿಲ್ಲ. ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ತೀರ್ಥವಿಘ್ನಕರಂ ದುಷ್ಟಗಜಂ ಹತ್ವಾ ಪ್ರತೋಷಿತಾಃ ಭರದ್ವಾಜಾದಯೋ ಧನ್ಯಂ ಪುತ್ರಂ ಕೇಸರಿಣೋ ದದುಹು. ನೋಡಿರಿ, ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಿದ್ದಾರೆ. ಈ ಕೇಸರಿ ಎಂಬತಕ್ಕಂಥ ಕಪಿ ಅವನಿದ್ದಂತಹದ್ದು ಮಂದರಾಚರದಲ್ಲಿ, ಮಂದರಾಚರದಲ್ಲಿ ಮೇಲೆ ಕೂತಿರ್ತಿದ್ದ, ಮಂದರ ಪರ್ವತದ ಮೇಲೆ ದಿನಾ ಅಲ್ಲೇ ಇರೋನು, ದಿನಾ ಸುಮ್ಮನೆ ಕೂತಿರ್ತಿದ್ದ. ಭರದ್ವಾಜಾದಿ ಋಷಿಗಳು ದಿನಾ ಅಲ್ಲಿ ಸಂಚಾರವನ್ನು ಮಾಡಬೇಕು, ಅವರು ಯಜ್ಞಾಗಾದಿಗಳನ್ನು ನಡೆಸಬೇಕು, ದಿನನಿತ್ಯ ಅವ್ರ ದೈನಂದಿನ ಕಾರ್ಯಕ್ರಮಗಳು ಅಲ್ಲಿ ನಡೀತಾನೆ ಇದ್ದವು, ದಿನಾ ನೋಡ್ತಾನೆ ಇದ್ರು. ಈ ಕೇಸಿ ಕಪಿ ಸುಮ್ಮನೆ ಕೂತು ಏನು ಮಾಡ್ತದೆ? ಮತ್ತು ಓಡಾಡ್ತಿರಲಿಲ್ಲ, ಸುಮ್ಮನೆ ಅಲ್ಲೇ ಕೂತಿರ್ತಿದ್ದ. ಹೀಗೆ ಭಾಳ ದಿನಗಳಿಂದ ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ತೀರ್ಥವಿಘ್ನಕರಂ ದುಷ್ಟಗಜಂ
ಅಲ್ಲೊಬ್ಬ ದೈತ್ಯ ಆನೆಯ ರೂಪದಲ್ಲಿ ಬಂದು ಆ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಪ್ರವೇಶವನ್ನು ಮಾಡಿ ಅವರ ಒಂದು ಯಜ್ಞಯಾಗಾದಿ ಸಲಕರಣಗಳನ್ನೆಲ್ಲ ವಿಧ್ವಂಸನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಯಜ್ಞಯಾಗಕ್ಕೆಲ್ಲ ವಿಘ್ನವನ್ನುಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಬರ್ತಾ ಇದ್ದ, ದುಷ್ಟ ಗಜಂ ಹತ್ವಾ ಪ್ರತೋಷಿತಾ, ಆಗ ಮೇಲೆ ಕೂತಿದ್ದ. ಅಲ್ಲಿಂದ ಕೂತಿದ್ದಂತಹ ಕೇಸರಿ ಎಂಬತಕ್ಕಂತಹ ಕಪಿ ತತ್ಕ ಅಲ್ಲಿಂದ ಜಿಗಿದ. ಮೇಲಿಂದ ಜಿಗಿದವನೇ ಆ ಆನೆ ರೂಪದಲ್ಲಿ ಬಂದಂಥ ದೈತ್ಯನನ್ನು, ಅವನ ಕುಂಭಸ್ಥಳವನ್ನು ಅಲ್ಲಿಂದ ಸೀದಾ ಅವನ ವಿಪಾಟನೆಯನ್ನು ಮಾಡಿದ್ದನ್ನು ಹೊಡೆದಿದ್ದಾನೆ ಅವನಿಗೆ. ಅವನು ಕುಂಭಸ್ಥಳ ಎರಡು ಭೇದಿತಾಗಿ ಅಲ್ಲೇ ಮೃತನಾಗಿ ಬಿದ್ದ ದೈತ್ಯ. ಅದನ್ನು ನೋಡಿದಂತಹ ಭರದ್ವಾಜ ಋಷಿಗಳು, ಅವ್ರಿಗೆ ಗೊತ್ತಿರಲಿಲ್ಲ ಯಾಕೆ ಕೂತಿದ್ದಾನೆ ಈ ಕಪಿ ಅಂತ. ಅವನು ಇದು ಹಿಂಗಿದೆ, ಇಲ್ಲಿ ಇಲ್ಲೊಬ್ಬ ದೈತ್ಯ ಬರ್ತಾನೆ, ಅವನು ಸಂಹಾರ ಆಗಬೇಕು, ಅದಕ್ಕೋಸ್ಕರ ಕಾಯ್ದಾ ಕೂತಿದ್ದ. ಯಾವಾಗಿಟ್ಟ ಆ ದೈತ್ಯನನ್ನು ಕೇಸರಿ ಎಂಬತಕ್ಕಂಥ ಕಪಿ ಸಂಹಾರವನ್ನು ಮಾಡಿದ್ದಾನಲ್ಲ, ಭರದ್ವಾಜಾದಯೋ ತಸ್ಮೈ ಧನ್ಯಂ ಪುತ್ರಂ ಕೇಸರಿಣೋ ದದುಹು. ಆಗ ಭರದ್ವಾಜ ಋಷಿಗಳು ಅವನಿಗೆ ಅನುಗ್ರಹವನ್ನು ಮಾಡಿ, ನೀವು ಒಳ್ಳೆಯ ಪುತ್ರ ಹುಟ್ಟುತ್ತಾನೆ, ಸಕಲ ಜೀವೋತ್ತಮರಾಗಿರ್ತಕ್ಕಂಥ ಪುತ್ರ ಏನಾಗ್ತಾರೆ, ನಿನ್ನಲ್ಲಿ ಆವಿರ್ಭಾವವನ್ನು ಪಡಿತಾನೆ ಅಂತ ಆ ಋಷಿಗಳ ವರವನ್ನು ಪಡೆದಿದ್ದರಿಂದ ಅದನ್ನು ನಿಮಿತ್ತವನ್ನು ಮಾಡಿ ಗುರುಸತಾಂ ಕೇಸರಿಣೋ ಗೃಹೇ ಭೂತ್, ಕೇಸರಿಯ ಗೃಹೇ ಪತ್ನಿಯಾಗಿರ್ತಕ್ಕಂಥ ಅಂಜನಾದೇವಿಯಲ್ಲಿ ಯಾರ ಅವತಾರವನ್ನು ಮಾಡಿದ್ದಾರೆ, ಹನುಮಂತದೇವರು ಅವತಾರವನ್ನು ಮಾಡಿದ್ದಾರೆ. ಮುಖ್ಯಪ್ರಾಣದೇವರು ಹನುಮಾನ್ ಎಂಬತಕ್ಕಂಥ ರೂಪದಿಂದ ಅವತಾರವನ್ನು ಮಾಡಿದ್ದಾರೆ. ಏನು ಹನುಮಾನ್ ಹನುಮಾನ್ ಅನ್ನೋ ಶಬ್ದಾರ್ಥ ಏನು? ಒಬ್ಬೊಬ್ಬರು ಒಂದೊಂದರ ವ್ಯಾಖ್ಯಾನವನ್ನು ಮಾಡ್ತಾರೆ ರಾಮಾಯಣಕ್ಕೆ. ಹನುಮಾನ್ ಅಂತಂದರೆ ಏನರ್ಥ ಅಂತಂದರೆ, ಹನು ಅಂತಂದರೆ ಚಿಬುಕ, ಕೆನ್ನೆ. ಅದು ಯಾರಿಗೆ ಹನುಮಾನ್ ದಪ್ಪ ಆಗಿತ್ತೋ ಅವನು ಹನುಮಾನ್ ಅಂತ. ಹಿಂಗೆ ಏನು ಮಾಡಿಬಿಡ್ತಾರೆ, ಹನುಮತ್ ಶಬ್ದಾರ್ಥ ನಿರ್ವಚನವನ್ನು ಮಾಡಿಬಿಡ್ತಾರೆ. ಇದು ಸಮ್ಮತ ಅಲ್ಲ ಆಚಾರ್ಯರಿಗೆ. ಹನುಮಾನ್ ಅನ್ನೋದು ದೊಡ್ಡದಾದಂಥ ಕೆನ್ನೆ ಉಳ್ಳವರು ಹನುಮಾನ್ ಅಂತ ಆದರೆ, ಯಾರಿಗೂ ದಪ್ಪಗೆ ಒಂದು ಕಪಾಳಕ್ಕೆ ಹೊಡೆದ್ವಿ ಅಂತಂದರೆ ಅವನಿಗೂ ಏನಾಗುತ್ತೆ, ಕೆನ್ನೆ ಊದ್ಕೊಳ್ಳುತ್ತೆ, ಅವನು ಹನುಮಾನ್ ಅಂತ ಕರಿತೇವೆ. ಆದರೆ ಹನುಮಾನ್ ಅಂತಂದರೆ ಶಬ್ದಾರ್ಥ ಏನು? ಅದಕ್ಕೆ ನಿರ್ವಚನವನ್ನು ಮಾಡಿಕೊಟ್ರು ಪಂಡಿತಾಚಾರ್ಯರು. ಏ ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂತೇಶು ತೇಷು ಸ್ಮನಿ ದರ್ಶಯಂತಿ ಸಾಕ್ಷಾನ್ ಮಹಾ ಭಾಗವತ ಪ್ರಬರ್ಹೋ ಶ್ರೀಮಂತ ಮೇನಂ ಹನುಮಂತ ಮಾಹು. ಇದು ಹನುಮಾನ್ ಶಬ್ದಾರ್ಥ. ಏನು ಹನುಮಾನ್ ಅಂತಂದರೆ, ಏ ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷು ಸ್ಮನಿ ದರ್ಶಯಂತಿ. ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಯಾವ್ಯಾವುದು ಗುಣಗಳು ಅಂತಿದ್ದಾವು, ಜಗತ್ತಿನಲ್ಲಿ ಪ್ರಸಿದ್ಧವಾದ ಗುಣಗಳು ಅಂತಂದರೆ ಯಾವುದ್ಯಾವುದು? ಪರಾಕ್ರಮ, ಉತ್ಸಾಹ, ಅತಿಪ್ರತಾಪ, ಇವೆಲ್ಲ ಅನೇಕ ಗುಣಗಳಿದ್ದಾವೆ. ಸೌಂದರ್ಯ, ಮಾಧುರ್ಯ, ದಯಾಗುಣ, ಇವೆಲ್ಲ ಗುಣ ಜಗತ್ತಲ್ಲಿ ಪ್ರಸಿದ್ಧವಾದ ಗುಣಗಳು ಅಂತ ಯಾವ್ದಾವುದು ಇದ್ದಾವೋ ಆ ಎಲ್ಲ ಗುಣಗಳಿಗೆ ದೃಷ್ಟಾಂತ ಅಂದರೆ ಯಾರು? ಇವರು ದೃಷ್ಟಾಂತ. ಯಾವುದೇ ಒಂದು ಗುಣವನ್ನು ತಗೊಂಡ್ರೆ ಅದಕ್ಕೆ ದೃಷ್ಟಾಂತ ಯಾರು ಅಂತ ಜಗತ್ತಲ್ಲಿ ಯಾರನ್ನು ತೋರಿಸ್ತಾ ಇದ್ರು? ಎಂತೇಷು ತೇಷು ಸ್ಮನಿ ದರ್ಶಯಂತಿ. ಜ್ಞಾನಿಗಳು ಈ ಹನುಮಂತನನ್ನು ದೃಷ್ಟಾಂತವನ್ನು ಕೊಡ್ತಿದ್ರು. ಆದ್ದರಿಂದ ಇವ್ರನ್ನ ಏನಂತ ಕರೆದ್ರು? ಶ್ರೀಮಂತ ಮೇನಂ ಹನುಮಂತ ಮಾಹು. ಅದರಿಂದ ಹನುಮಾನ್ ಅಂದರೆ ಹನು ಅನ್ನೋ ಶಬ್ದಕ್ಕೇನರ್ಥ? ಹನು ಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ. ಹನು ಅಂತಂದರೆ ಪ್ರಶಸ್ತವಾದ ಜ್ಞಾನಾದಿ ಗುಣವುಳ್ಳವರು ಹನುಮಾನ್ ಅಂತ ಅರ್ಥ. ಯಾರಿಗೆ ಅತ್ಯಂತ ಉತ್ಕೃಷ್ಟವಾದಂತಹ ಜ್ಞಾನ, ಬಲ, ಪರಾಕ್ರಮ, ಓಜಸ್ಸು, ತೇಜಸ್ಸು, ಗಾಂಭೀರ್ಯ, ಚಾತುರ್ಯ, ವೀರ್ಯ ಇವೆಲ್ಲ ಗುಣಗಳಿಂದ ಯಾರು ಯುಕ್ತರಾಗಿದ್ದಾರೋ ಅವರಿಗೆ ಹನುಮಾನ್ ಅಂತ ಕರೀತಾರೆ. ಇದು ನಾವಟ್ಟೆ ಹೇಳಲಿಲ್ಲ, ವಾಲ್ಮೀಕಿ ಋಷಿಗಳು ಅಂದ್ರೆ ಇದೇ ಮಾತನ್ನೇ. ವಾಲ್ಮೀಕಿ ಋಷಿಗಳು ಹೇಳಬೇಕಾದ್ರೆ ಗಾಂಭೀರ್ಯ ಚಾತುರ್ಯ ವೀರ್ಯ ಧೈರ್ಯೈ ಹನುಮತಕ್ಕೋ ಖ್ಯದಿಕೋಸ್ತಿ ಕೋಸ್ತಿ. ಹನುಮತ ಹನುಮಂತನಿಂದ ಹನುಮಂತ ದೇವರಿಗಿಂತ ಅಧಿಕರಾಗಿರ್ತಕ್ಕಂಥವ್ರು ಯಾರಿದ್ದಾರೆ ತ್ರಿಲೋಕ್ಯ? ಗಾಂಭೀರ್ಯ, ಚಾತುರ್ಯ, ಪರಾಕ್ರಮ, ಔದಾರ್ಯ ಎಲ್ಲ ಮೊದಲಾದ ಗುಣಗಳಿಂದ ಇವರಿಗೆ ಸದೃಶರಾದವರು ಇನ್ನೊಬ್ಬರಿಲ್ಲ. ಅದನ್ನು ಇವರಿಗೆ ಹನುಮಾನ್ ಅಂತ ಕರೀತಾರೆ. ಆಯ್ತು, ಹನುಮಾನ್ ಅನ್ನೋ ಶಬ್ದವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿರೋ ಅಷ್ಟು ಹನುಮಂತ ದೇವರು ಅನುಗ್ರಹ ಆಗುತ್ತೆ. ಹನುಮಾನ್ ಅನ್ನೋ ಶಬ್ದವನ್ನೇ ಸರಿಗೆ ತಿಳಿದಿಲ್ಲ, ದಪ್ಪ ಕೆನ್ನೆ ಇರೋ ಹನುಮಾನ್ ತಡ್ಕೊಂಡ್ರೆ ನಿಮಗೂ ದಪ್ಪ ಕೆನ್ನೆ ಆಗತ್ತೆ ಅಷ್ಟೇ, ಇನ್ನೇನಾಗೋದಿಲ್ಲ. ಆದ್ದರಿಂದ ಹನುಮಾನ್ ಅನ್ನೋ ಶಬ್ದಾರ್ಥವನ್ನು ಹೀಗೆ ನಿರ್ವಚನೆ ಮಾಡಿಕೊಟ್ರು ಪಂಡಿತಾಚಾರ್ಯ.
ಹಿಂಗಿದ್ದರು. ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹೋ, ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ. ಮಹಾಭಗವದ್ ಭಕ್ತರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲ ಪ್ರಬರ್ಹಂ, ಅತ್ಯಂತ ಮೊದಲಿಗರು, ಶ್ರೇಷ್ಠರು. ಅದರಲ್ಲಿ ಸಾಕ್ಷಾತ್ ಮುಖ್ಯವಾಗಿ ಭಗವಂತನ ಪ್ರೀತಿಪಾತ್ರರಲ್ಲಿ ಮೊದಲಿಗರು ಅಂದರೆ ಯಾರನ್ನು ಕರೀತಾರೆ? ಶ್ರೀಮಂತ ಮೇನಂ ಹನುಮಂತ ಮಾಹು ಅಂತಹ ಕಾಂತಿ ಭರಿತರಾದಂತಹ ಇವ್ರನ್ನ ಹನುಮಾನ್ ಎಂಬತಕ್ಕಂಥ ಅಭಿಧಾನದಿಂದ ಜಗತ್ತೆಲ್ಲ ಕರಿತಾ ಇದ್ದು, ಅದು ಅಂಜನಾದೇವಿ ಇಟ್ಟಂತಹ ಹೆಸರಲ್ಲ, ಅದು ಅದು ವೇದಗಳು ಕರೆದಂತಹ ಹೆಸರು. ಆ ವೇದಗಳು ಕರೆದಂತಹ ಹೆಸರನ್ನೇ ಜ್ಞಾನಿಗಳು ಕರೆದರು, ದೇವಾದಿ ದೇವತೆಗಳು ಅದನ್ನು ಊರ್ಜಿಸಿದರು, ಅದನ್ನೇ ತಾಯಿನೂ ಕರೆದ್ಲು ಅಷ್ಟೆ. ಹೀಗೆ ಹನುಮಾನ್ ಅನ್ನೋ ಅಭಿಧಾನದಿಂದ ಏನು ಮುಖ್ಯ ಪ್ರಾಣದೇವರು ಅವತಾರವನ್ನು ಮಾಡಿದ್ದಾರಲ್ಲ, ಅನೇಕ ಕಾರ್ಯವನ್ನು ಮಾಡಿದ್ದಾರೆ. ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಸಭಾಸು ದೈವೇಶು ಸಭಾಜಿತಾನಿ. ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಕರ್ಮಾಣಿ ಕುರುವನ್, ಸಕಲ ಜಗತ್ತು ಆಶ್ಚರ್ಯ ಪಡಬೇಕು. ಅಂತಹ ಅಂತಹ ಕೆಲಸಗಳನ್ನು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ಕೂಸನೇ ಆಗ ತಾನೇ ಹುಟ್ಟಿದಂತಹ ಕೂಸು, ಆ ರಾಹು ಬಂದಿರತಕ್ಕಂಥವನು ಆ ಸೂರ್ಯನ ಗ್ರಸನವನ್ನು ಮಾಡಲಿಕ್ಕೆ ಹೋದಾಗ ಆ ರಾಹುವನ್ನು ವಿಭೇದನವನ್ನು ಮಾಡಿದ್ದು, ಅಲ್ಲಿ ಇಂದ್ರ ಬಂದು ತಾನು ಅವನಿಗೆ ವಜ್ರಾಯಿಂದ ಹೊಡೆದಿರತಕ್ಕಂಥದ್ದು, ಅದರಿಂದ ಸಮಸ್ತ ಲೋಕವೆಲ್ಲವೂ ಕೂಡ ಮೂರ್ಛಾಕ್ರಾಂತವಾಗಿ ಬೀಳತಕ್ಕಂಥದ್ದು, ಇದಿಷ್ಟೇ ಅಲ್ಲ, ಸೂರ್ಯನಾರಾಯಣ ದೇವರಿಗೆ ಅಭಿಮುಖವಾಗಿ ಸಂಚರಿಸಿದ, ಉರವಣಿಸಿ ಅವನು ಪರಮಾತ್ಮ ಬಂದಾಗ ಅವನು ಎದುರು ನಿಂತು ನಿಲ್ಲಬಾರದು, ಕೂತ್ಕೋಬೇಕು. ಕೂತ್ಕೊಂಡು ಹಿಂದಿಂದ ಹೋಗ್ತಾ ಸಮಸ್ತ ವಿಧವಾದಂತಹ ಮಹಾವ್ಯಾಕರಣ ಅಂಬೋಧಿ ಮಂಥವಾನ ಸಮಂತರೋ, ಸಮಸ್ತ ಮಹಾವ್ಯಾಕರಣವನ್ನು ಸೂರ್ಯನಾರಾಯಣ ದೇವರಿಂದ ಅಧ್ಯಯನವನ್ನು ಮಾಡಿದ್ದು. ಇಂಥದ್ದು ಒಂದಾ ಕೆಲಸ. ಸಭಾಸು ದೈವೀಡು ಸವಾಡಿತಾನೆ, ಸಕಲ ದೇವತಾ ಸಭೆಗಳಲ್ಲಿ ಪ್ರಶಂಸನೀಯವಾದಂತಹ ಕರ್ಮವನ್ನು ಮಾಡಿದ್ದ. ಇಂಥ ಹನುಮಂತ ದೇವರು ಯಾರಿಗೋಸ್ಕರ ಬಂದವರು, ಎದಕ್ಕೋಸ್ಕರ ತಮ್ಮ ಅವತಾರ, ಅದನ್ನು ತಿಳಿಸ್ಬೇಕು ತಾನೆ. ಸುಗ್ರೀವ ಮಿತ್ರೋ ಸಜಗತ್ ಪವಿತ್ರೋ ರಮಾಪತಿಂ ರಾಮತನುಂ ದದರ್ಶ. ಆಗ ರಾಮತನುಂ, ರಾಮಚಂದ್ರದೇವರ ರೂಪದಿಂದ ಏನು ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ, ಆ ರಾಮಚಂದ್ರ ರೂಪದಿಂದ ಬಂದಂತಹ ಪರಮಾತ್ಮನನ್ನು ರಮಾಪತಿಂ ರಾಮತನುಂ ದದರ್ಶ. ಹೆಂಗಿದ್ದಾನ ರಾಮತನು? ಸುಗ್ರೀವ ಮಿತ್ರೋ ಸ ಜಗತ್ ಪವಿತ್ರೋ. ಜಗತ್ತಿನಲ್ಲಿ ಪವಿತ್ರತೆ ಅನ್ನೋದು ಬರೋದು ಯಾವುದರಿಂದ? ಆ ರಾಮನಾಮದಿಂದ ಪವಿತ್ರತೆ, ಬೇರೆ ಯಾವುದರಿಂದಲೂ ಪವಿತ್ರತೆ ಅಲ್ಲ. ಆ ರಾಮ ಅನ್ನೋ ಹೆಸರು ಹೇಳಿದ್ರೆ ಸಾಕು, ಜಗತ್ತಲ್ಲಿ ಎಲ್ಲರೂ ಪವಿತ್ರ ಆಗ್ತಾರೆ. ಅಂತಹ ಪವಿತ್ರ ಅಂತಹ ರಾಮಚಂದ್ರದೇವರನ್ನು ಸುಗ್ರೀವ ಮಿತ್ರಂ ಯಾರು ಕಂಡರು? ಹನುಮಂತ ದೇವರು ನೋಡು. ಹನುಮಂತ ದೇವರು ಹೆಂಗಿದ್ರು? ಸುಗ್ರೀವ ಮಿತ್ರಂ, ಇವರು ಸುಗ್ರೀವನಿಗೆ ಗೆಳೆಯರಾಗಿದ್ದರು ನೋಡಿ. ಎಷ್ಟು ಒಂದೊಂದು ಸಣ್ಣ ಸಣ್ಣ ವಿಶೇಷಣವನ್ನು ಕೊಡೋದರಿಂದ ಪಂಡಿತಾಚಾರ್ಯರು ಎಷ್ಟು ತತ್ವವನ್ನು ಹೊರಗಾಕ್ತಾರೆ. ತಾತ್ಪರ್ಯದಲ್ಲಿ ಅಂತಾರೆ ಆಚಾರ್ಯರು, ಯಾಕೆ ಪರಮಾತ್ಮ ಸುಗ್ರೀವನನ್ನು ಹಿಡಿದ, ಯಾಕೆ ಪರಮಾತ್ಮ ವಾಲಿಯನ್ನು ನಿಗ್ರಹವನ್ನು ಮಾಡಿದ, ಇದೊಂದು ಪ್ರಶ್ನೆ ಬರ್ತದೆ ತಾತ್ಪರ್ಯದಲ್ಲಿ. ಅದಕ್ಕೆ ಉತ್ತರವನ್ನು ಕೊಡಬೇಕಾದ್ರೆ ಪಂಡಿತಾಚಾರ್ಯರು ಅಲ್ಲಿರೋ ತಾತ್ಪರ್ಯದ ಸಾರವನ್ನು ತೆಗೆದು ಇಲ್ಲಿಟ್ರು. ಸುಗ್ರೀವ ಮಿತ್ರಂ, ಈ ಹನುಮಾನ್ ಏನಿದ್ದಾರೆ, ಇವನು ಸುಗ್ರೀವ ಮಿತ್ರಂ, ಇವನು ಸುಗ್ರೀವನಿಗೆ ಗೆಳೆಯನಾಗಿದ್ದ. ಸುಗ್ರೀವ ಯಾರ ಪಕ್ಷವನ್ನು ಹಿಡಿದ? ಹನುಮತ್ ಪಕ್ಷವನ್ನು ಹಿಡಿದ. ಆದ್ದರಿಂದ ಹನುಮಾನ್ ಯಾವ ಪಕ್ಷ ಹಿಡಿತಾರೋ ಆ ಪಕ್ಷ ನನ್ನದು. ಒಂದು ಹನುಮಾನ್ ಸುಗ್ರೀವನನ್ನು ಹಿಡಿದಿದ್ದಾನೆ, ಆದರೆ ಆ ಸುಗ್ರೀವನ ಎತ್ತಿ ಹಿಡಿತೇನೆ. ಅದೇ ವಾಲಿ ಹನುಮತ್ ಪಕ್ಷವನ್ನು ಬಿಟ್ಟ, ಅವನ ನಿಗ್ರಹವನ್ನು ಮಾಡಿದ. ಇದೇ ಸಕಲ ವೇದಗಳ ಸಾರ. ಯಾವುದೇ ಕಥೆಯಲ್ಲಿ ಹೋದರೂ, ಎಲ್ಲೇ ಹೋದರೂ, ನೀವು ಎಲ್ಲೇ ಹುಟ್ಟಿದ್ರು ಇದನ್ನು ಅರ್ಥ ಮಾಡ್ಕೊಂಡ್ರಿ, ನೀವು ಗೆದ್ರಿ. ದೇಹೇಪಿ ಯತ್ರ ಪವನೋತ್ರ ಹರಿರ್ಯತೋಸೌ, ಶ್ರೀಮದಾಚಾರ್ಯ ಅಂತಾರೆ, ವೇದಗಳು ಹೇಳ್ತಾ ಇದ್ದಾವೆ. ದೇಹೇಪಿ ಯತ್ರ ಪವನೋತ್ರ ಹರಿರ್ಯತೋಸೌ, ಎಲ್ಲಿ ತನಕ ದೇಹದಲ್ಲಿ ಪವನ ಇರ್ತಾನೋ ಅಲ್ಲಿ ತನಕ ಯಾರು ಇರ್ತೇನೆ? ನಾ ಇರ್ತೇನೆ. ಪವನ ಹೋದ ಅಂತಂದರೆ ನಾನು ಹೊರಡ್ತೇನೆ. ಹಾಗೆ ಪವನ ಯಾವ ಪಕ್ಷವನ್ನು ಹಿಡಿತಾನೋ ಆ ಪಕ್ಷವನ್ನು ನಾನು ಹಿಡಿತೇನೆ. ಅಂತ ಸುಗ್ರೀವ ಮಿತ್ರಂ, ಸುಗ್ರೀವನಿಗೆ ಗೆಳೆಯನಾಗಿ ಇದ್ದಂಥ ಹನುಮಂತನನ್ನು ನೋಡಿ ಅಂತಹ ಹನುಮಂತ ದೇವರು ಆ ರಮಾಪತಿಂ ರಾಮತನುಂ ದದರ್ಶ. ಆದ್ದರಿಂದ ರಾಮತನುವನ್ನ ರಾಮಚಂದ್ರದೇವರು ಸುಗ್ರೀವ ಪಕ್ಷಾವಲಂಬಿಯಾದ, ಯಾಕೆಂದರೆ ಸುಗ್ರೀವ ಹನುಮತ್ ಪಕ್ಷಾವಲಂಬಿಯಾಗಿದ್ದಾರೆ. ಇದೇ ಸುಗ್ರೀವ ಆಗ ಮುಂದೆ ಮಹಾಭಾರತದಲ್ಲಿ ಏನಾದ? ಕರ್ಣ ಆದ.
ಆಗ ಅವನು ಹನುಮತ್ ಪಕ್ಷಾವಲಂಬಿ ಆಗಲಿಲ್ಲ, ಅವನು ಭೀಮಸೇನ ದೇವರ ಪಕ್ಷವನ್ನು ಹಿಡಿಯಲಿಲ್ಲ. ಅದೇ ಆಗ ಇದ್ದಂಥ ವಾಲಿ ಯಾರ ಪಕ್ಷವನ್ನು ಹಿಡಿದ? ಭೀಮ ಪಕ್ಷಾವಲಂಬಿ ಆದ. ಆದ್ದರಿಂದ ಆಗ ವಾಲಿಯನ್ನು, ವಾಲಿನೇ ಇಲ್ಲಿ ಅರ್ಜುನ ಆಗಿ ಬಂದಾಗ ಅವನ ಮೇಲಕ್ಕೆ ಎತ್ತಿದ, ಸುಗ್ರೀವನಾದಂತಹ ಕರ್ಣನನ್ನು ನಿಗ್ರಹವನ್ನು ಮಾಡಿದ. ಇಷ್ಟೇ ಸಕಲ ವೇದಗಳ ಸಾರ. ಹನುಮನ ಮತವೇ ಹರಿಯ ಮತವು, ಇದೇ ದಾಸರಾಯರಂದಿದ್ದು. ಬೇರೆ ಏನು ಆತ್ಮನಿರ್ಣಯದ ಅರ್ಥನೇ ಅದು. ಹನುಮಂತದೇವರು ಯಾವ ಪಕ್ಷವನ್ನು ಹಿಡಿತಾರೋ ಅದು ಪರಮಾತ್ಮನ ಪಕ್ಷ. ಹನುಮಂತದೇವರು ಯಾವ ಪಕ್ಷವನ್ನು ಬಿಡ್ತಾರೋ ಆ ಪಕ್ಷಕ್ಕೆ ನೀವು ಹೋಗಬೇಡ್ರಿ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಹೀಗೆ ಆ ರಾಮಚಂದ್ರದೇವರ ದರ್ಶನವನ್ನು ಮಾಡಿ ಪರಮಾತ್ಮ ಎಷ್ಟು, ಆ ಪರಮಾತ್ಮನಿಗೂ ಆ ಹನುಮಂತ ದೇವರು ಆ ಸಂದರ್ಶನ ಆದಂತಹ ಸಂದರ್ಭದಲ್ಲಿ ಪಾದಾರವಿಂದ ಪ್ರಣತೋ ಹರೀಂದ್ರ ತದಾ ಮಹಾಭಕ್ತಿ ಬರಾಭಿನುನ್ನ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೋರ್ಭ್ಯಾಂ ಪುರಾಣೇನ ಸಪೂರುಷೇಣ. ತತ್ಕಾಲ ಒಂದು 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 ವಿಚಾರ ಮಾಡಲಿಲ್ಲಂತೆ ಹನುಮಂತ ದೇವರು. ಪಾದಾರವಿಂದ ಪ್ರಣತಃ, ಪದಾರವಿಂದ ಪ್ರಣತಃ, ಆ ಪರಮಾತ್ಮ ಪಾದವೆಂಬತಕ್ಕಂಥ ಕಮಲದಲ್ಲಿ ಗಟ್ಟಿಯಾಗಿ ಹಿಡ್ಕೊಂಬಿಟ್ರು, ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಕಪಿಶ್ರೇಷ್ಠರಾದಂಥ ಹನುಮಂತೇವರು. ಅದು ಹೆಂಗೆ ನಮಸ್ಕಾರ ಮಾಡೋದು, ಅದೊಂದು ಕಲಾ ಅಂತಾರೆ. ಹೌದಿಲ್ಲೋ, ನಮಸ್ಕಾರ ಎಲ್ಲರಿಗೂ ಮಾಡಲಿಕ್ಕೆ ಬರೋದಿಲ್ಲ. ನಾವು ನಮಸ್ಕಾರ ಮಾಡ್ತೀವಿ, ಹೆಂಗೆ ನಮಸ್ಕಾರ ಮಾಡ್ತೀವಿ, ನಮ್ಮ ತಲೆನೂ ಬಗ್ಗಿರೋದಿಲ್ಲ, ಬೆನ್ನೂ ಬಗ್ಗಿರೋದಿಲ್ಲ, ಹಂಗೆ ನಮಸ್ಕಾರವನ್ನು ಮಾಡ್ತೀವಿ. ಹಾಗೆಲ್ಲ ನಮಸ್ಕಾರ ಮಾಡಬಾರ್ದಂತೆ ಪಂಡಿತಾಚಾರ್ಯಂದರು. ತದಾ ಮಹಾಭಕ್ತಿ ಭರಾಭಿನುನ್ನ, ಒಬ್ಬ ಮನುಷ್ಯನ ಏನಾರೆ ಮೈ ಮೇಲೆ ಒಂದು ಭಾರವನ್ನು ಹಾಕಿಬಿಟ್ರೆ ಏನು ಮಾಡ್ತಾನೆ, ಬಗ್ಗು ಬಿಡ್ತಾನೆ. ಹೌದಿಲ್ಲೋ, ಬಗ್ಗದಾಗ ಅನಿಮಿತ್ತವಾಗಿ ಅವನು ನಮಸ್ ಕೆಳಗೆ ಬೀಳಲೇಬೇಕು. ಹಾಗೆ ಆ ಹನುಮಂತ ದೇವರು ಕೂಡ ಬಗ್ಗಿ ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಯಾಕೆ ಬಗ್ಗುವಾಗ ಅವ್ರಿಗೆ ಮೈ ಮೇಲೆ ಏನಾದ್ರು ಭಾರ ಇತ್ತೇನು? ದೊಡ್ಡ ಭಾರ ಇತ್ತು. ಯಾವುದದು? ಮಹಾಭಕ್ತಿ ಭರಾಭಿನುನ್ನ, ಉತ್ಕೃಷ್ಟವಾದಂತಹ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನೋ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ಭಕ್ತಿ ಭಕ್ತಿಶ್ಚೇ ನವಲಕ್ಷ. ಹಿಂಗೆ ಒಂಬತ್ತು ವಿಧವಾದಂತಹ ಭಕ್ತಿಯಿಂದ, ಭಕ್ತಿ ಎಂಬತಕ್ಕಂಥ ಭಾರದಿಂದ ಬಗ್ಗಿ ಯಾವಾಗ ಆ ಪರಮಾತ್ಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ನಮ್ಮ ಪರಮಾತ್ಮ ಯಾರನ್ನೂ ನೋಡಲಿಲ್ಲಂತೆ. ಅವನು ತತ್ಕಾಲದಲ್ಲಿ ಪರಮಾತ್ಮ ಏನು ಮಾಡಿದ ಆ ಕಾಲದಲ್ಲಿ, ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದೋರ್ಭ್ಯಾಂ ಪುರಾಣೇನ ಸಪುರುಷೇಣ. ಆ ಪರಮಾತ್ಮ, ಆ ಪರಮಪುರುಷನಾದಂಥ ರಾಮಚಂದ್ರ ಆ ಹನುಮಂತ ದೇವರನ್ನ ಎರಡೂ ಕೈಗಳಿಂದ ಮೇಲಕ್ಕೆ ಎತ್ತಾ ಇದ್ದ, ಆಲಿಂಗನವನ್ನು ಮಾಡ್ಕೋತಾ ಇದ್ದಾನೆ. ಹೀಗೆ ಆಲಿಂಗನವನ್ನು ಮಾಡಿಕೊಂಡಂಥ ಆ ಪರಮಾತ್ಮ, ಆಗ ಸುಗ್ರೀವನಿಗೂ ಪರಮಾತ್ಮನಿಗೂ ಭೇಟಿ. ಪರಮಾತ್ಮನ ಕಂಡ್ರೆ ಸುಗ್ರೀವನಿಗೆ ಅವನು ನೋಡಿಲ್ಲ, ಯಾರಿರು ದಶರಥರ ಮಗ ಅಂತ ಗೊತ್ತಿದೆ ಅಷ್ಟೇ. ಆದರೆ ಇವನು ಅಂಥ ಒಂದು ಸಾಮರ್ಥ್ಯ ಉಳ್ಳವನ, ಅಟ್ಟಿ ಇವನು ಶಕ್ತಿ ಸಾಮರ್ಥ್ಯ ಇದೆಯಾ, ಈ ರೀತಿಯಾಗಿ ಅವನಿಗೆ ಒಂದು ಪರಿಚಯ ಇಲ್ಲ. ಆಗ ನಾನು ಪರಮಪುರುಷ ಅನ್ನೋದು ಹನುಮಾನಿಗೆ ಗೊತ್ತು, ಈ ಕಪಿಗಳಿಗೆಲ್ಲ ತಿಳಿಸ್ಬೇಕು. ಯದ್ಯಪಿ ಭಗವಂತ ಪರಮಪುರುಷೋತ್ತಮ ಅಂತ ವೇದಗಳು ಹೇಳ್ತಾ ಇದ್ದಾವೆ, ಆದರೆ ನಾವು ನಂಬ್ತಾ ಇದ್ದೀವೇನು? ಇವತ್ತು ಇನ್ನೂ ನಮ್ಮ ನಂಬಿಕೆ ಬಂದಿಲ್ಲ. ಪುರಾಣ ಹೇಳ್ತೀವಿ, ಪುರಾಣ ಕೇಳ್ತೀವಿ, ಎಲ್ಲ ಆಗ್ತದೆ, ಆದರೆ ಇಲ್ಲಿಂದ ಹೋದ ತಕ್ಷಣ ಮತ್ತೆ ಮರೆತು ಹೋಗ್ತದೆ. ಅಲ್ಲಿಗೆ ಅದು ಭಗವಾನ್ ಸರ್ವಸರ್ವೋತ್ತ ಪರಮಪುರುಷ, ಅವನಿಂದಲೇ ಎಲ್ಲ ನಡೀತಾ ಇರೋದು, ಎಲ್ಲ ಉಪನ್ಯಾಸ ಹೇಳೋ ತನಕ ಕೇಳೋ ತನಕ. ಇಲ್ಲಿಂದ ಹೊರಗೆ ಹೋದ ತಕ್ಷಣ ನಂದು ನಂದು ನಾಮನಿ ನಾ ಮಾಡ್ತಾ ಇರೋದು, ಇದೇ ನಮ್ಮ ಬುದ್ಧಿ, ಇದು ಹೋಗಬೇಕು. ಹಾಗೆ ಸುಗ್ರೀವನಿಗೂ ಆ ಬುದ್ಧಿ ಇತ್ತು, ಇವನು ಪರಮಪುರುಷೋತ್ತಮ ಅಂತ ಹೆಂಗೆ ನಂಬೋದು? ಅದಕ್ಕೆ ಪರಮಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ಥರ, ಒಬ್ಬರಿಗೆ ಒಳಗಿಂದನೇ ಅರ್ಥ ಆಗಿರುತ್ತೆ, ಕೆಲವರಿಗೆ ಹೊರಗೆ ತೋರಿಸಿದ್ರೇ ಗೊತ್ತಾಗೋದು. ಹಂಗೆ ಪರಮಾತ್ಮ ಕೆಲವು ಹೊರಗೆ ಕೆಲವು ಲೀಲೆಗಳನ್ನೆಲ್ಲ ಮಾಡ್ತಾನೆ. ಹಾಗೆ ಆಗೊಂದು ಲೀಲೆಯನ್ನು ಮಾಡ್ದ, ಅದಾರ್ಯ ಸಾಲ ಬಲಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತರಿ ಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷ ಸಂಧಿ ದಿಶೇ ಸವೀರ. ಅದಾರ್ಯ ಸಾಲಾವಲಿದಾರಣೇನ, ಅದಾರ್ಯ ಸಾಲಾವಲಿದಾರಣೇನ. ಅವನು ವಿಶ್ವಾಸ ಬರಲಿಲ್ಲ ಇವನು ಪರಮಪುರುಷ ಅನ್ನೋದ್ರಲ್ಲಿ. ನಿಂಗೆ ಹೆಂಗಪ್ಪ ವಿಶ್ವಾಸ ತರಿಸ್ಬೇಕು ಹೇಳಿದು ಅಂತ ಕೇಳ್ದ ಪರಮಾತ್ಮ. ಒಂದೊಂದು ಸಾಲ ವೃಕ್ಷಗಳಿತ್ತು, ಮತ್ತಿ ಗಿಡ, ಏಳು ಮತ್ತಿ ಗಿಡ, ಅದನ್ನು ಯಾರಿಂದಲೂ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೂಪದಲ್ಲಿ ಆ ದೈತ್ಯರು ಹಂಗೆ ಕೂತಿದ್ದಾರೆ. ಆ ದೈತ್ಯರು ಆ ರೀತಿಯಾಗಿ ಕೂತ್ಕೊಂಡಿರ್ತಕ್ಕಂಥವ್ರು, ವಾಲಿ ಬಂದರೂ ಆಗಿಲ್ಲ, ಯಾವ ದೈತ್ಯರಿಂದಲೂ ಅದು ಅನೇಕ ಕೃತಿಯುಗದಿಂದ ಹಂಗೆ ಕೂತಿದ್ದಾರೋ, ಅದನ್ನು ನೋಡಿರ್ತಕ್ಕಂಥ, ಇದನ್ನು ನೀ ಸೀಳಿದೆ ಅಂತಂದರೆ
ನೀ ಪರಮಪುರುಷ ಅಂತ ಒಪ್ತೀನಿ ಇಲ್ಲ. ಅದಾರ್ಯ ಸಾಲ ಬಲಿದಾರಣೇರ, ತತ್ಕಾಲ ಒಂದೇ ಒಂದು ಬಾಣವನ್ನು ಬಿಟ್ಟ ನಮ್ಮ ಸ್ವಾಮಿ ಏಳು ಮರಗಳು ಕತ್ತರಿಸಿಬಿದ್ದು. ಹೀಗೆ ಪರಮಾತ್ಮ ಸುಗ್ರೀವನಿಗೆ ನಾನು ಪರಮಪುರುಷೋತ್ತಮನಿದ್ದೇನೆ ಅನ್ನೋದನ್ನು ಮನವರಿಕೆಯನ್ನು ಮಾಡಿಸ್ತಾ, ಆಗ ವ್ಯಾಪಾದಿತೇಂದ್ರ ಪ್ರಭವೇನ ತೇನ, ಆಗ ತಾನೇನೆ ಸುಗ್ರೀವನಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಜಗಳ ಅಂತ ಹಚ್ಚಿದ. ಅದರಿಂದ ಇಂದ್ರನಿಂದ ಹುಟ್ಟಿರತಕ್ಕಂಥ ವಾಲಿಯನ್ನು ನಿಗ್ರಹವನ್ನು ಮಾಡಿದ, ಮುಂದೆ ವಾಲಿಗೆ ಅನುಗ್ರಹವನ್ನು ಮಾಡಿದ. ಇಷ್ಟೆಲ್ಲ ವೃತ್ತಾಂತ ನಡೆದ ಮೇಲೆ ಪ್ರಾಜ್ಯೋತನಿ ಪ್ರೀತಿಕೃತ ನಿಕಾಮೋ, ಯಾಕಿಷ್ಟು ಮಾಡಿದ? ಪ್ರಾಜ್ಯೋತನಿ ಪ್ರೀತಿಕೃತ, ಅನಿತರವಾದ ಪ್ರೀತಿ ನೋಡ್ರಿ. ಯದ್ಯಪಿ ಜೀವತ್ವ ವಸ್ತು ಹನುಮಾನ್, ಹನುಮಾನ್ ಕೆಳಗಿಡ್ತಿದ್ದ, ಸುಗ್ರೀವನನ್ನು ಪಕ್ಕದಲ್ಲಿ ಕೂಡಿಸ್ಕೋತಿದ್ದ. ಬಾ ಸುಗ್ರೀವ, ಇಬ್ಬರು ಒಂದೇ ಆಸನ ಇಟ್ಟು ಹತ್ರ ಕೂಡಿಸ್ಕೊಂಡ ನಮ್ಮ ಸ್ವಾಮಿ ಆ ಸುಗ್ರೀವನನ್ನು. ಯಾಕಿಟ್ಟು ಮಾಡ್ದ? ಪ್ರಾದ್ಯೋತನಿ ಪ್ರೀತಿಕೃತ ನಿಕಾಮಂ ಮಧುದ್ವಿಷ ಸಂಧಿ ದಿಶೇ ಸ ವೀರ ಸಹ ವೀರ. ಎಲ್ಲ ಹನುಮಂತ ದೇವರಿಗೋಸ್ಕರ ಮಾಡ. ಎಲ್ಲ ಹನುಮಾನ್ ಅವನು ಹೇಳಿಬಿಟ್ಟಿದ್ದಾನೆ, ಸ್ವಾಮಿ ನೀವನ್ನು ಹಿಡಿಬೇಕು. ಅಷ್ಟು ಹೇಳಿದ್ರಿಂದ ಹನುಮತ್ ಪಕ್ಷಾವಲಂಬಿಯಾಗಿ ಸುಗ್ರೀವನಿಗೆ ಅನುಗ್ರಹವನ್ನು ಮಾಡಿ, ಆಗ ಹನುಮಂತ ದೇವರನ್ನ ಆ ಲಂಕಾಪಟ್ಟಲಿಗೆ ಕಳಿಸ್ಕೊಟ್ಟಿರತಕ್ಕಂಥದ್ದು. ಆ ಲಂಕಾಪಟ್ಟಲೋದಂಥ ಹನುಮಂತ ದೇವರು ಅಲ್ಲಿ ಕರ್ಣಾಂತ ಮಾನೀಯ ಗುಣಗ್ರಹೀತ್ರ, ಇವೆಲ್ಲ ಕಾವ್ಯದ ಸೊಬಗನ್ನು ತರ್ತಾರೆ ಪಂಡಿತಾಚಾರ್ಯ. ಕಾವ್ಯ ಅಂತಂದರೆ ಬರೀ ಕಥೆಯನ್ನು ಹೇಳೋದಷ್ಟೇ ಕಾವ್ಯ ಅಲ್ಲ, ಹಾಗಾದ್ರೆ ಅನೇಕ ಅಲಂಕಾರಗಳಿರಬೇಕು. ಹಾಗೆ ಹನುಮಂತ ದೇವರು ಹೋದ್ರಲ್ಲ, ಅದೊಂದು ಬಾಣ ಹೋದಂತೆ ಹೋಯ್ತಂತೆ. ಹನುಮಾನ್ ಎಂಬತಕ್ಕಂಥ ಬಾಣವನ್ನು ವೀರರಾಗಿರತಕ್ಕಂಥ ರಾಮಚಂದ್ರ ದೇವರು ಬಿಟ್ಟರು. ಆ ಬಾಣ ಬಿಡಬೇಕಾದ್ರೆ ಹೆಂಗೆ ಬಿಡ್ತಾನೆ? ಒಬ್ಬ ಬಿಲ್ಲುಗಾರ ಕರ್ಣಾಂತ ಮಾನೀಯ ಕಿವಿತಂಕ ಎಳೆದು ಬಿಡ್ತಾನಂತೆ ಆ ಬಾಣವನ್ನು. ಹಾಗೆ ಹನುಮಂತ ದೇವ್ರನ್ನು ಕರೆದಂತೆ, ಕರ್ಣಾಂತ ಕಿವಿ ಹತ್ರ ಬಂದು ಏನೋ ಒಂದು ಉಪದೇಶವನ್ನು ಕೊಟ್ಟ. ಇದನ್ನು ನೀನು ಒಪ್ಪಿಸ್ಬೇಕು ಸೀತಾದೇವಿಗೆ. ಸೀತಾ ಇರಲಿಲ್ಲ ಅಲ್ಲಿ, ಸೀತಾದೇವಿ ಆಕೃತಿ ಇದ್ದಂಥದ್ದು. ಕರ್ಣಾಂತ ಮಾನೀಯ ಗುಣಗ್ರಹೀತ್ರ, ಗುಣಗ್ರಹೀತ್ರ ಗುಣ ಅಂದರೆ ಹಗ್ಗ ಅಂತ ಅರ್ಥ ಸಂಸ್ಕೃತದಲ್ಲಿ, ಅಥವಾ ಗುಣಗ್ರಹೀತ ಉತ್ಕೃಷ್ಟವಾದಂಥ ಜ್ಞಾನಾದಿ ಗುಣಗಳನ್ನು ಧರಿಸಿರ್ತಕ್ಕಂಥ ಈ ರಾಮಚಂದ್ರ ದೇವರಿಂದ ಆ ಹನುಮಂತ ದೇವರನ್ನ ಕಿವಿ ತನಕ ಎಳೆದು, ರಾಮೇಣ ಮುಕ್ತ ನಡಕೋವಿದೇನಾ, ಯುದ್ಧದಲ್ಲಿ ಕೋವಿದರಾಗಿರ್ತಕ್ಕಂಥ ರಾಮಚಂದ್ರ ದೇವರಿಂದ ಬಿಡಲ್ಪಟ್ಟಂತಹ ಈ ಹನುಮಂತ ದೇವರು ಎಂಬತಕ್ಕಂಥ ಬಾಣ ಏನು ಮಾಡ್ತಾಗ, ಸ್ಫುರನ್ನಸೌ ವೈರಿ ಭಯಂಕರೋಭೂತ್, ವೈರಿ ಭಯಂಕರ, ಇಡೀ ಲಂಕಾಪಟ್ಟಣೆಲ್ಲ ಸುಟ್ಟಾಕಿ, ಇಡೀ ಲಂಕಾಪಟ್ಟಣ ಭಸವನ್ನು ಮಾಡಿ, ರಾವಣಾದಿಗಳ ದರ್ಪವನ್ನೆಲ್ಲ ನಿಗ್ರಹವನ್ನು ಮಾಡಿ, ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರಹ. ಆ ಬಾಣಕ್ಕೆ ಎರಡು ರೆಕ್ಕೆಗಳಿರ್ತಾವಂತೆ, ಬಾಣಕ್ಕೆ ಏನಿರುತ್ತೆ, ಎರಡು ರೆಕ್ಕೆ ಇರುತ್ತೆ. ಹಾಗೆ ಇವ್ರಿಗೆ ಎಲ್ಲ ರೆಕ್ಕೆ ಇತ್ತು ಹನುಮಂತ ದೇವರಿಗೆ? ಸತ್ಪಕ್ಷಪಾತಿ, ಇವರು ಸಜ್ಜನರಲ್ಲಿ ಪಕ್ಷಪಾತ, ದುರ್ಜನರಲ್ಲಿ ಪಕ್ಷಪಾತ ಇಲ್ಲ ಇವರಿಗೆ. ಯಾರಲ್ಲಿ ಪಕ್ಷಪಾತ? ಸತ್ಪಕ್ಷಪಾತಿ. ಹೀಗೆ ಆ ರಾಮಚಂದ್ರ ದೇವರಿಂದ ಕಳಿಸಲ್ಪಟ್ಟಂಥ ಹನುಮಂತ ದೇವರೆಂಬತಕ್ಕಂಥ ಬಾಣ ಸೀತಾದೇವಿಗೆ ಸಂದೇಶವನ್ನು ಕೊಟ್ಟು, ಅಲ್ಲಿ ಬಂದಂತಹ ರಾವಣಾದಿಗಳ ದರ್ಪವನ್ನೆಲ್ಲ ನಿಗ್ರಹವನ್ನು ಮಾಡಿ, ಲಂಕಾಪಟ್ಟವನ್ನು ಭಸ್ಮವನ್ನು ಮಾಡಿ, ಗೋಭಿಸ್ಸಮಾನಂದಿತ ರೂಪ ಸೀತಃ ಸ್ವವನ್ಯ ನಿರ್ದಗ್ಧ ಪಲಾಶಿರಾಶಿಹಿ ಅಹೋ ಹನುಮನ್ ನಭವಾರಿ ದೋಸೋ ತಿರ್ಡಾಂಬುಧಿ ವಿಷ್ಣು ಪದೇನ ನಾಮ ಗೋಭಿಸ್ಸಮಾನಂದಿತ ರೂಪ ಸೀತಃ. ಏನು ಪರಮಾತ್ಮನ ಒಂದೊಂದೊಂದೊಂದು ಆ ಕಾರ್ಯವನ್ನು ಚಾಚೂ ತಪ್ಪದೆ ನಡೆಸಿದ್ದಾರೆ ಹನುಮಂತರು ತಮ್ಮ ವಾಕ್ಯಗಳಿಂದ. ಈ ಇನ್ನೊಂಥರ ವರ್ಣನೆಯನ್ನು ಮಾಡಿ, ಆಗ ಹನುಮಂತದೇವರು ಬಾಣದಂತೆ ಹೊರಟರು, ಹನುಮಂತದೇವರು ಬಾಣದಂತೆ ಕಂಡರು ಅಂತ ಹೀಗೆ ಹೋಲಿಕೆಯನ್ನು ಕೊಟ್ಟರೆ, ಈಗ ಹನುಮಂತದೇವರು ಹೆಂಗೆ ಕಾಣ್ತಾ ಇದ್ದರೆ, ಒಳ್ಳೆ ಮೇಘ ಮೋಡ, ಆ ಮೋಡ ಏನು ಮಾಡುತ್ತೆ, ಗೋಭಿಸ್ಸವ ಆನಂದಿತ ರೂಪ ಸೀತಃ. ಮೋಡ ಯಾವಾಗ ಬರುತ್ತೋ ನೇಗಿಲಿಗೆಲ್ಲ ಆನಂದ ಅಂತೆ, ಹೌದಿಲ್ಲ? ಮೋಡ ಬಂದ ಯಾವುದಕ್ಕೆ ಆನಂದ? ನೇಗಿಲಿಗೆ ಆನಂದ. ಆ ನೇಗಿಲು ಪರಶು ಅಂತ ಇರುತ್ತಲ್ಲ, ನೇಗಿಲು ಅಂತ ಇರುತ್ತೆ ಆ ನೇಗಿಲಿಗೆ, ಆವಾಗ ಅವೆಲ್ಲ ಊಳಕ್ಕೆಲ್ಲ ಶುರು ಮಾಡ್ತವೆ. ಸೀತಾ ಅಂತಂದರೆ ಸಂಸ್ಕೃತದಲ್ಲಿ ನೇಗಿಲು ಅಂತಲೂ ಅರ್ಥ, ಇನ್ನೊಂದು ಅರ್ಥ ಸೀತಾ ಅಂತ ಸೀತಾದೇವಿ ಅಂತಲೂ ಅರ್ಥ. ತಮ್ಮ ವಾಕ್ಯಗಳೆಂಬತಕ್ಕಂತಹ ನೀರುಗಳಿಂದ ಹನುಮಂತ ದೇವರು ಎಂಬತಕ್ಕಂತಹ ಮೋಡವು ಆ ಸಕಲ ವಿಧವಾದಂತಹ ಸಮಾನಂದಿತ ರೂಪ ಸೀತಃ ಸೀತಾಕೃತಿಯಲ್ಲಿದ್ದಂತಹ ಆ ಸೀತಾದೇವಿ ಎಂಬತಕ್ಕಂತಹ ನೇಗಿಲಿಗೆ ಆನಂದವನ್ನು ಉಂಟು ಮಾಡ್ತಾ, ಆ ಮೋಡದಿಂದ ಏನು ಬರುತ್ತೆ, ಮಿಂಚ ಅನ್ನೋದು ಬರುತ್ತೆ. ಸ್ವವನ್ನಿ ನಿರ್ದಗ್ಧ ಪಲಾಶಿರಾಶಿಹಿ, ಆ ಮಿಂಚೆಂಬತಕ್ಕಂಥ ಬೆಂಕಿಯಿಂದ
ಆ ಮೋಡ ಏನು ಮಾಡಿತು, ಇಡೀ ಆ ದೈತ್ಯರುಗಳ ರಾಶಿ ಸಮೂಹವನ್ನೆಲ್ಲ ಅವನು ನಾಶವನ್ನು ಮಾಡಿತು. ಅಹೋ ಹನುಮನ್ ನವವಾರಿತೋಸೋ, ಅಲ್ಲಿಂದ ಸೀದಾ ಮೇಘ ಏನು ಮಾಡುತ್ತೆ ಕಡೆಯಲ್ಲಿ, ತೀರ್ಣಾಂಬುದಿಹಿ, ಸಮುದ್ರ ತನಕ ಹೋಗುತ್ತೆ ಮೇಘ. ಸಮುದ್ರಕ್ಕೆ ಹೋದ್ಮೇಲೆ ಅಲ್ಲಿ ಲಯವನ್ನು ಹೊಂದ್ಬಿಡತ್ತೆ ಮೇಘ. ಸಮುದ್ರದಿಂದ ಉತ್ಪತ್ತಿ ಆಗತ್ತೆ, ಸಮುದ್ರದಲ್ಲಿ ಹೋಗಿ ಲಯವನ್ನು ಹೊಂದುತ್ತೆ. ಇದು ಒಂದು ಎನ್ವಿರಾನ್ಮೆಂಟ್, ಇದು ಸೃಷ್ಟಿಯ ಒಂದು ನಿಯಮ. ಹಾಗೇನೆ ಈ ಹನುಮಂತ ದೇವರಂತಕ್ಕಂಥ ಮೇಘ ಇತ್ತಲ್ಲ, ಇದು ಆ ಹನುಮಂತ ಪರಮಾತ್ಮನೆಂಬತಕ್ಕಂತಹ ರಾಮಚಂದ್ರ ದೇವರ ಪಾದಕಮಲವೆಂಬತಕ್ಕಂತಹ ಏನು ಉತ್ಕೃಷ್ಟವಾದಂತಹ ಸಮುದ್ರ ಇತ್ತು. ತೀರ್ಣಾಂಬುದಿಹಿ ವಿಷ್ಣುಪದೇನ ನಾಮ, ಆಕಾಶದಲ್ಲಿ ಹೋಗಿ ನಾಮ, ವಿಷ್ಣುಪದ ಅಂದರೆ ಆಕಾಶ, ಆಕಾಶದಲ್ಲಿ ಹೋಗಿ ಸೇರಿಬಿಡತ್ತೆ ಮೇಘ. ಹಾಗೆ ಇದು ಪರಮಾತ್ಮನ ಪಾದವೆಂಬತಕ್ಕಂಥ ಆಕಾಶದಲ್ಲಿ ಬಂದು ನಮಸ್ಕಾರವನ್ನು ಮಾಡಿ ಅಲ್ಲಿ ಬಂದಂತಹ ಸೇತುವೆ ನಿರ್ಮಾಣ ಆಗಿ, ಆ ಸೇತುವೆ ನಿರ್ಮಾಣ ಆಗಿ ಅಲ್ಲಿ ತತ್ಕಾಲದಲ್ಲಿ ರಾಮಚಂದ್ರದೇವರಿಂದ ಕೂಡಿಕೊಂಡು ಹೋದರು. ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರ ಮೇಷಕೋದಾ. ಅನೇಕ ವೃತ್ತಾಂತಗಳಿದ್ದಾವೆ, ಪಂಡಿತಾಚಾರ್ಯ ಎರಡನ್ನೇ ಹೇಳಿದರು. ಇಡೀ ಆ ರಾಮಾಯಣದಲ್ಲಿ ಕಿಷ್ಕಿಂಧಾಖಂಡದಲ್ಲಿ ಬಂದಂಥ ಅನೇಕ ವೃತ್ತಾಂತಗಳಲ್ಲಿ ಎರಡು ಮುಖ್ಯವಾದದ್ದು ಉಂಟು. ಯಾವುದು ಎರಡು ಮುಖ್ಯವಾದದ್ದು? ನಿಬದ್ಧ ಸೇತುಂ ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ಒಂದು ಸೇತು ನಿರ್ಮಾಣ, ಸೇತು ನಿರ್ಮಾಣ. ಸಮುದ್ರಕ್ಕೆ ಸೇತುವನ್ನು ಕಟ್ಟಿದ್ದು ಯಾರಿಂದಲೂ ಇಲ್ಲ, ಇತಿಹಾಸದಲ್ಲಿ ಒಬ್ಬನೇ ರಾಮಚಂದ್ರ ಪ್ರಭು. ಆ ರಾಮಚಂದ್ರ ಪ್ರಭು ಆ ಸೇತು ನಿರ್ಮಾಣವನ್ನು ಮಾಡಿದ. ಆ ಸೇತುವಿನ ಮಧ್ಯದಲ್ಲಿ ಎಲ್ಲ ಕಪಿಗಳನ್ನು ಕರ್ಕೊಂಡೋದ. ಅಲ್ಲಿ ಯುದ್ಧ ಆರಂಭ. ಯುದ್ಧದಲ್ಲಿ ಎರಡು ಮುಖ್ಯ. ಯಾವುದು ಎರಡು ಮುಖ್ಯ ಅಲ್ಲಿ? ಒಂದು ರಾವಣನ ನಿಗ್ರಹ, ಇನ್ನೊಂದು ಹನುಮಂತ ದೇವರ ಪರಾಕ್ರಮ. ಅನೇಕ ಜನರು ಪರಾಕ್ರಮ ತೋರಿಸಿದ್ದಾರೆ. ಎಲ್ಲರೂ ಪರಾಕ್ರಮವನ್ನು ತೋರಿಸಿದ್ರು, ಎಲ್ಲರಿಗಿಂತಲೂ ಅಧಿಕವಾದ ಪರಾಕ್ರಮ ಯಾರದು? ಹನುಮಂತ ದೇವರು. ಅದು ಯಾವಾಗ? ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನ ಅಗ್ರಹೋತ್ತರ ಮೇಷಕೋದಾತ್. ಹನುಮಂತ ದೇವರು ಎಲ್ಲರೂ ಕೂಡ ಯುದ್ಧವನ್ನು ಮಾಡಿಕ್ಕೆ ಬಂದಾಗ ಅನೇಕ ದೈತ್ಯರನ್ನೆಲ್ಲ ಎಲ್ಲರೂ ಸಂಹಾರವನ್ನು ಮಾಡಿದ್ದಾರೆ. ಯಾವಾಗ ಎಲ್ಲ ತನ್ನ ದೈತ್ಯರ ಸಮೂಹ ಎಲ್ಲವೂ ಕೂಡ ನಿಗ್ರಹ ಆಗ್ತಾ ಹೋಯಿತು, ಸ್ವಯಂ ರಾವಣ ಬಂದ. ಸ್ವಯಂ ರಾವಣ ಯುದ್ಧಕ್ಕೆ ಬಂದಾಗ ಆ ರಾವಣನಿಗೂ ಲಕ್ಷ್ಮಣನಿಗೂ ಮೊದಲು ಸಂದರ್ಶನ, ಭೇಟಿ. ಆ ರಾವಣನಿಗೂ ಲಕ್ಷ್ಮಣನಿಗೂ ಭೇಟಿಯಾದಾಗ ರಾವಣ ಅವನು ಏನು ತನ್ನ ಮಾವ ಇರ್ತಾನೆ, ಅವನು ತನ್ನ ಮಾವ ಕೊಟ್ಟಿರ್ತಕ್ಕಂತಹ ಒಂದು ಬಾಣ ಇರ್ತದೆ, ಆ ಬಾಣದಿಂದ ಅದು ಶಕ್ತಿಯಾಯುಧ. ಅದು ಅದನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾನೆ. ಲಕ್ಷ್ಮಣ ಮೂರ್ಛಾಕ್ರಾಂತನಾಗಿ ಬಿದ್ದ. ಲಕ್ಷ್ಮಣ ಮೂರ್ಛಾಕ್ರಾಂತನಾಗಿ ಬಿದ್ದಾಗ ಲಕ್ಷ್ಮಣ ಎಳ್ಕೊಂಡು ಹೋಗೋಣ ಅಂತೇಳಿ ಬರ್ತಾನೆ. ಯಾರು? ಆಗ ರಾವಣ. ಆ ಲಕ್ಷ್ಮಣ ಎಳ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಪರಮಾತ್ಮ ಒಂದು ಅನುಗ್ರಹದಿಂದ ಅವನಲ್ಲಿ ಆ ಶುಕ್ಲಕೇಶ ಆವೇಶವನ್ನು ಇಟ್ಬಿಡ್ತಾನೆ ರಾಮಚಂದ್ರ ಪ್ರಭು. ಆ ಶುಕ್ಲಕೇಶ ಆವೇಶವನ್ನು ಇಟ್ಟಾಗ ಏನಾಗ್ತದೆ? ಲಕ್ಷ್ಮಣ್ ಎತ್ತಲಿಕ್ಕಾಗೋದಿಲ್ಲ, ಅನೇಕ ತನ್ನ 20 ಬಾಹುಗಳಿಂದ ಎಳಿತಾನೆ. 20 ಬಾಹುಗಳಿಂದ ಎಳೆದಾಗ ಲಕ್ಷ್ಮಣನ ಒಂದು ಕೂಲ್ಸದಾಗ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಇಷ್ಟು ಆ ಲಕ್ಷ್ಮಣನ ಪ್ರಭಾವ. ಅದೇ ಆಗ ಹನುಮಂತ ದೇವರು ಬರ್ತಾರೆ. ಹನುಮಂತ ದೇವರು ಬಂದು ಏನು ಮಾಡ್ತಾರೆ? ಅನಾಯಾಸ ಒಂದೇ ಕೈಯಿಂದ ಎತ್ತಿಬಿಡ್ತಾರೆ. ಅಂದರೆ ಇದರಿಂದ ಏನು ಗೊತ್ತಾಗ್ತದೆ? ಲಕ್ಷ್ಮಣನಿಗಿಂತ ಉತ್ಕೃಷ್ಟ ಯಾರು? ಹನುಮಾನ್. ನೋಡಿ, ಈ ತತ್ವವನ್ನು ಅರ್ಥ ಮಾಡಿಕೊಳ್ಳ್ರಿ. ಎಲ್ಲರೂ ರಾಮಾಯಣ ಹೇಳ್ತಾರೆ, ಶ್ರೀವೈಷ್ಣವರು ರಾಮಾಯಣ ಹೇಳ್ತಾರೆ, ಆದರೆ ಯಾರು ಶ್ರೇಷ್ಠ ಅವ್ರಿಗೆ? ಹನುಮಂತನಿಗಿಂತ ಲಕ್ಷ್ಮಣ ಶ್ರೇಷ್ಠ ಅಂತ. ಯಾಕಂದರೆ ಲಕ್ಷ್ಮಣ ಅಷ್ಟು ಅವನು ರಾಮಚಂದ್ರನಲ್ಲಿ ಅಷ್ಟು ನಿಷ್ಠೆಯನ್ನಿಟ್ಟಿರ್ತಕ್ಕಂಥವನು ಅಂತ ಅವ್ರದ್ದೊಂದು ವಾದ. ಆದರೆ ಒಂದೊಂದೊಂದು ಪ್ರಸಂಗಗಳಲ್ಲಿ ಅವನಿಗಿನ್ನ ಉತ್ಕೃಷ್ಟವಾದ ಬಲಶಾಲಿಗಳು ಇವರಿದ್ದಾರೆ. ಆಗ ಆ ರಾವಣನಿಗೂ ಮತ್ತು ಹನುಮಂತ ದೇವರಿಗೂ ಭೇಟಿಯಾದಾಗ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜರಾಗ್ರೋತ್ತರ ಮೇಷಕೋದಾ. ಆ ದಶಕರಾಗಿರ್ತಕ್ಕಂಥ 10 ತಲೆ ಉಳ್ಳಂಥ ರಾವಣನಿಗೆ ಇಬ್ರಿಗೂ ಭೇಟಿಯಾಗುತ್ತೆ. ಇಬ್ರಿಗೂ ಭೇಟಿಯಾದಾಗ ಏನು ಮಾಡಬೇಕಾಗ? ಒಬ್ರಿಗೊಬ್ರು ನೀನು ಆವಾಗ ನೋಡಿರಲಿಲ್ಲ, ಈಗ ನೀನು ಬಲಶಾಲಿ ತೋರಿಸು ಅಂತ. ಆಗ ಹೊಡಿಬೇಕಾದ್ರೆ ಏನು ಪ್ರಶ್ನೆ ಬರ್ತದೆ? ಆಗ ಮೊದಲು ಯಾರು ಹೊಡಿಬೇಕು? ಮೊದಲು ಹನುಮಂತ ದೇವರು ಒಂದು ಮುಷ್ಟಿ ಪ್ರಹಾರವನ್ನು ಕೊಡ್ತಾರೆ. ಆ ಮುಷ್ಟಿ ಪ್ರಹಾರ ಕೊಟ್ಟಾಗ ಸಂತರ್ಜರಾಗ್ರೋತ್ತರ ಮೇಷಕೋದಾ, ಸೀತಾದೇವಿಯನ್ನು
ಇಷ್ಟು ರೀತಿಯಿಂದ ನೀನು ಸಂತರ್ಜನೆ ಮಾಡಿದ್ರೆ ಇದು ಉತ್ತರ ಅನ್ನೋ ರೀತಿಯಿಂದ ಏನು ಕೊಡ್ತಾರಲ್ಲ, ಆಗ ಏನಾಗತ್ತೆ ಅವನಿಗೆ? ಅವನು ಹತ್ತೂ ಬಾಯಿಂದ ವಮನವನ್ನು ಮಾಡ್ಕೋತಾನೆ. ರಕ್ತವಾಂತಿ, ರಾಮಾಯಣದಲ್ಲಿ ಎಷ್ಟು ರಕ್ತವಾಂತಿ ಹೆಂಗಿತ್ತು ಅಂದರೆ ಒಂದೊಂದೊಂದು ಸರೋವರ ಆಗಿಬಿಟ್ಟಿತ್ತಂತ. ಅಷ್ಟು ರಕ್ತವನ್ನು ವಮನವನ್ನು ಮಾಡಿಕೊಂಡು ಹತ್ತು ಬಾಯಿಗಳಿಂದ ಅಷ್ಟು ಹನುಮನ್ ದೇವರು ಅದನ್ನು ವಮನವನ್ನು ಮಾಡ್ತಾರೆ. ಹೀಗೆ ಹನುಮನ್ ದೇವರ ಪ್ರತಾಪ. ಹನುಮನ್ ದೇವರು ನಾನೇ ಎದ್ದೇ ನಿಗ್ರಹ ಮಾಡಲಿಕ್ಕೆ ಸಮರ್ಥ, ಆದರೂ ಏನೋ ವರವನ್ನು ಪಡೆದು ಬಂದೀಯಾ, ರಾಮಚಂದ್ರ ಪ್ರಭು ನಿನ್ನ ಸಂಹಾರವನ್ನು ಮಾಡ್ತಾನೆ. ಹೀಗೆ ರಾಮಚಂದ್ರ ದೇವರು ಹನುಮಂತ ದೇವರ ಒಂದು ಎಲ್ಲಿಲ್ಲದ ಪರಾಕ್ರಮವನ್ನು ಅಲ್ಲಿ ಹೊರಗೆ ಹಾಕಿದ್ದ. ಆ ಕಾಲದಲ್ಲಿ ಜಾಜ್ವಲ್ಯ ಮಾನೋಜ್ವಲ ರಾಗ ಭಾಗ್ರೋ ಚಕ್ರೇದ ಸುಗ್ರೀವ ಸುಯಾಯ ಜೂಕೆ ಆಧ್ವರ್ಯವೋ ಯುದ್ಧವಕೆ ಪ್ರತಿಪ್ರಸ್ತಾತ್ರ ಸುಮಿತ್ರ ತನಗೇನ ಸಾಕೋ. ಹೆಂಗೆ ಕಂಡ್ರು ಆ ರಾಮಚಂದ್ರ ದೇವರ ಆ ಯುದ್ಧವನ್ನು? ಆ ಯುದ್ಧ ಅಂದರೆ ಬೇರೆ ಏನೂ ಅಲ್ಲ ಅಂದರು ಪಂಡಿತಾಚಾರ್ಯರು. ಅದೊಂದು ದೊಡ್ಡ ಯಾಗ. ಆ ಯಾಗದಲ್ಲಿ ಅಗ್ನಿಸ್ಥಾನದಲ್ಲಿ ಯಾರಿದ್ದಾರೆ? ಜಾಜ್ವಲ್ಯವಾನೋ ಜ್ವಲ ರಾಘವಾಗ್ರವ್, ರಾಘವನೆಂಬತಕ್ಕಂಥ ಅಗ್ನಿ. ಚಕ್ರೇ ಸಸುಗ್ರೀವ ಸು, ಅಗ್ನಿಯನ್ನು ಮಾಡಬೇಕಾದ್ರೆ ಒಬ್ಬ ಹೋಮಿಸ್ಲಿಕ್ಕೆ ಒಬ್ಬ ಯಜಮಾನ ಬೇಕು. ಆ ಯಜಮಾನ ಸ್ಥಾನದಲ್ಲಿ ಯಾರನ್ನು ಕೂತಿದ್ದಾರೆ? ಅಲ್ಲಿ ಸುಗ್ರೀವ. ಆಧ್ವರ್ಯವಂ ಯುದ್ಧಮಕೆ ಪ್ರತಿಪ್ರಸ್ತಾತ್ರ ಸುಮಿತ್ರ ತನಯೇನ ಸಾಕಂ. ಯಾಗದಲ್ಲಿ ನಾಲ್ಕು ಜನ ಇರ್ತಾರೆ, ಒಬ್ಬ ಹೋತ, ಒಬ್ಬ ಅಧ್ವರ್ಯು, ಒಬ್ಬ ಪ್ರತಿಪ್ರಸ್ತಾತ್ರ, ಒಬ್ಬ ಯಜಮಾನ. ಅದರಲ್ಲಿ ಯಜಮಾನ ಇವನಾದ. ಯಜಮಾನ ಅಂತ ಬೇರೆ ಏನು ಕೆಲಸ ಹೇಳಿದಷ್ಟು ಮಾಡ್ಕೋ, ಹೋಮ ಹಾಕೊಂಡು ತುಪ್ಪ ಹಾಕ್ತಿರ್ಬೇಕು, ಕೂಡ್ತಿರ್ಬೇಕಷ್ಟೇ. ಆದರೆ ಯಾರು ಅಲ್ಲಿ ಮುಖ್ಯ? ಯಾರು ಪುರೋಹಿತ ಮುಖ್ಯ? ಹೌದಲ್ಲೋ ಯಜಮಾನ ಯಾಗದಲ್ಲಿ. ಹಾಗೆ ಯಾರು ಅದರಲ್ಲಿ? ಅವನೇ ಆಧ್ವರ್ಯವ, ಆಧ್ವರ್ಯ ಸ್ಥಾನ ಅಂತ ಕರೀತಾರೆ ಯಜ್ಞದಲ್ಲಿ. ಆಧ್ವರ್ಯ ಸ್ಥಾನ ಎದುರ್ವೇದಿಗಳಿಗೆ ಆಧ್ವರ್ಯವಂ. ಆ ಆಧ್ವರ್ಯ ಸ್ಥಾನವನ್ನು ಯಾರು ತಗೊಂಡಿದ್ದಾರೆ? ಅದು ಹನುಮಂತ ದೇವರು ನಿರ್ವಹಣೆ ಮಾಡಿದ್ದಾರೆ. ಆ ಪರಮಾತ್ಮನ ಯುದ್ಧವೆಂಬತಕ್ಕಂತಹ ಯಜ್ಞದಲ್ಲಿ ಆಧ್ವರ್ಯ ಸ್ಥಾನದಲ್ಲಿ ನಿಂತು ಆ ಆಧ್ವರ್ಯ ಪ್ರತಿಪ್ರಸ್ತಾತ್ರ ಅಂತ ಇರ್ತಾನೆ. ಅವನಿಗೆ ಅಸಿಸ್ಟೆಂಟ್ ಅವನು. ಹೌದಿಲ್ಲೋ, ಪುರೋಹಿತನಿಗೊಬ್ಬ ಅಸಿಸ್ಟೆಂಟ್ ಇರ್ತಾನಲ್ಲೋ, ಹಾಗೆ ಅಲ್ಲಿ ಅಸಿಸ್ಟೆಂಟ್ ಸ್ಥಾನದಲ್ಲಿ ಯಾರಿದ್ರು? ಪ್ರತಿಪ್ರಸ್ತಾತ್ರ ಸುಮಿತ್ರ ತನಗೇನ ಸಾಕೋ. ಹೀಗೆ ಪರಮಾತ್ಮ ಏನು ಮಾಡ್ದ? ಆ ಯಜ್ಞವೆಂಬತಕ್ಕಂತಹ ಪರಮಾತ್ಮನ ಯುದ್ಧವೆಂಬತಕ್ಕಂತಹ ಯಜ್ಞದಲ್ಲಿ ಸಕಲ ವಿಧವಾದಂಥ ದುಷ್ಟರ ನಿಗ್ರಹವನ್ನು ಮಾಡಿರತಕ್ಕಂಥ ಕೆಲಸ ಹನುಮಂತ ದೇವರದು. ಇದನ್ನು ಅರ್ಥ ಮಾಡ್ಕೋಬೇಕು. ಆ ರಾಮಾಯಣದಲ್ಲಿ ಇನ್ನೊಂದು ಒಂದು ಪ್ರಧಾನವಾದ ಇನ್ನೊಂದು ಘಟ್ಟ ಯಾವುದು? ಸಂಜೀವಿನಿ ಪರ್ವತವನ್ನು ತಂದಿತ್ತು. ಆ ಸಂಜೀವಿನಿ ಪರ್ವತವನ್ನು ತಂದಿದ್ದು ಕಥೆ ಎಲ್ಲರಿಗೂ ಗೊತ್ತು. ಅದನ್ನು ಪಂಡಿತಾಚಾರ್ಯ ಎಷ್ಟು ಸೊಗಸಾಗಿ ವರ್ಣನೆ ಮಾಡ್ತಾರೆ ಅಂದರೆ, ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಟ ನಯತೋ ಗಿರೀಂದ್ರೋ ಸಂಜೀವನಾದ್ಯಾಶ್ರಯಮಸ್ಯ ನಾಭೂ. ಇದೊಂದು ಅದ್ಭುತವಾದ ವಿಚಿತ್ರವಾದ ಶ್ಲೋಕ, ಚಮತ್ಕಾರ ಚೇತೋಹಾರಿಯಾದ ಶ್ಲೋಕ. ಪಂಡಿತಾಚಾರ್ಯ ಅಂತಾರೆ, ಅದು ಎಂತಾದ್ರು ಅದು ಇದ್ದಂಥದ್ದು ಸಾಮಾನ್ಯ ಅಲ್ಲ ಸಂಜೀವಿನಿ ಪರ್ವತ ಅಂದರೆ. ಪ್ರಾಕ್ ಪಂಚಾಶತ್ ಸಹಸ್ರೇ ವ್ಯವಹಿತಮಿತ ಯೋಜನೆ ಪರ್ವತಲ್ತೋ ಯಾವತ್ ಸಂಜೀವನಾದ್ಯೋ ಶತರಿತಿ ಮಧಿಕ ಪ್ರಾಣಲಂಕಾ ಮನೈಷೀಹಿ. ಪ್ರಾಕ್ ಪಂಚಾಶತ್, ಇಲ್ಲಿಂದ 50,000 ದೂರದಲ್ಲಿದೆ. ವ್ಯವಹಿತಮಿತ ಯೋಜನೆ ಪರ್ವತಲ್ತೋ, ಅಷ್ಟೇ ವಿಸ್ತಾರವಾದ 50,000 ಯೋಜನಾತ್ಮಕವಾಗಿರ್ತಕ್ಕಂಥ ಸಂಜೀವಿನಿ ಪರ್ವತವನ್ನು ಅದ್ರಾಕ್ಷಿ ದುತ್ಪತಂತಂ, ಅದನ್ನು ಒಂದು ಕ್ಷಣದಲ್ಲಿ, ತತ್ಕ್ಷಣೇ ತ್ವಾಂ ಹಿ ಲೋಕಃ, ಒಂದು ಕ್ಷಣದಲ್ಲಿ ಏನು ಮಾಡಿದ್ರಿ ನೀವು? ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ರಿ. ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದ್ರಿ? ಹಿಂಗೆ ಕಣ್ಣು ಮುಚ್ಚಿ ಒಂದು ಕ್ಷಣ ಆದರೆ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ರೆಪ್ಪೆ ಬಿಡಿ ಹಿಂಗೆ ತೆಗೆಯೋದ್ರೊಳಗೆ ಹಿಂಗೆ ಹೋದರೂ ಆ ಸಂಜೀವಿ ಪರ್ವತ ಇಡೀ ಪರ್ವತವನ್ನೇ ಎತ್ಕೊಂಡಿಲ್ಲ ಬಂದ್ಬಿಟ್ರು. ತತ್ಕ್ಷಣೇ ತ್ವಾಂ ಹಿ ಲೋಕಃ, ಸಕಲ ಜಗತ್ತಿದನ್ನು ಆಶ್ಚರ್ಯ ಪಡ್ತು ಅಂದರು. ನಮ್ಮ ಪಂಡಿತಾಚಾರ್ಯ ಅಂದರು, ಹನುಮಂತ ದೇವ್ರಿಗೆ ಇದೇನು ದೊಡ್ಡದಲ್ಲ ಅಂದರು. ಹನುಮಂತ ದೇವರು ಇಂಥ ದೊಡ್ಡ ಸಂಜೀವಿನಿ ಪರ್ವತವನ್ನು ತೊಗೊಂಬಂದ್ರಲ್ಲ, ಏಕೇನ ದೋಷ್ಟ ನಯತೋ ಗಿರೀಂದ್ರೋ, ಇಡೀ ಸಂಜೀವಿನಿ ಪರ್ವತವನ್ನು ಒಂದೇ ಕೈಯಲ್ಲಿ ಎತ್ಕೊಂಬಂದ್ರು. ಸಂಜೀವನಾದ್ಯ ಶ್ರಯಮಸ್ಯನಾಭೂತ್, ಯಾಕೆ? ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಆ ರಾಮಚಂದ್ರದೇವರ ಪೂಜಾ ಕಾಲದಲ್ಲಿ ಆ ಪರಮಾತ್ಮನಿಗೆ ಪೂಜೆ ಮಾಡಬೇಕು ಅಂತ ಎರಡೂ ಕೈಗಳಿಂದ ಹೂವನ್ನು ತೊಗೊಂಬರ್ತಾ ಇದ್ದರು. ಆ ಹೂವನ್ನು ತರಬೇಕಾದ್ರೆ ಎಷ್ಟು ಕಠಿಣವಾಗ್ತಿತ್ತೋ, ಎಷ್ಟು ಪ್ರಯತ್ನ ಪಡ್ತಿದ್ರೋ, ಅಷ್ಟು ಪ್ರಯತ್ನ ಸಂಜೀವಿನಿ ಪರ್ವತ ತರಬೇಕಾದ್ರೆ ಆಗಲಿಲ್ಲ. ಯಾಕಂದರೆ ಅಷ್ಟು ಕಠಿಣ ಇದೆ ಅಂತ ಅರ್ಥ. ದೇವ್ರಿಗೊಂದು ಹೂ ತರಬೇಕಾದ್ರೆ ನಮ್ಮ ಕೈಯ ಸ್ವಚ್ಛ ಇರಬೇಕು, ಕೈಯಲ್ಲಿ ಧೂಳುಗಳಿರಬಾರ್ದು,
ಇದ್ರ ಮೇಲೆ ನಮ್ಮ ಮೂಗಿನ ಉಸಿರು ಅದಕ್ಕೆ ತಾಕಬಾರದು, ಅದಕ್ಕೆ ತಾಕದೇ ತರಬೇಕು. ಅದನ್ನು ತರಬೇಕಾದ್ರೆ ಹನುಮಂತರು ಎರಡೂ ಕೈಗಳಿಂದ ಎಷ್ಟು ಕಷ್ಟವನ್ನು ಪಡ್ತಿದ್ರು, ಅಷ್ಟು ಕಷ್ಟ ಯಾವ್ದು ತರಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಸಂಜೀವಿನಿ ಪರ್ವತನ ತರಬೇಕಾದ್ರೆ ಅಷ್ಟು ಕಷ್ಟವನ್ನು ಪಡಲಿಲ್ಲ. ಹೀಗೆ ಆ ಸಂಜೀವಿನಿ ಪರ್ವತದ ಒಂದು ವೃತ್ತಾಂತವನ್ನು ಸಂಗ್ರಹವನ್ನು ಮಾಡಿಕೊಡ್ತಾರೆ. ಏಕೇನ ದೋಷ್ಟಾ ನಯತೋ ಗಿರೇಂದ್ರ ಸಂಜೀವನಾದ್ಯ ಶ್ರಯಮಸ್ಯ ನಾಭೂ. ನಮ್ಮ ತ್ರಿವಿಕ್ರ ಪಂಡಿತಾಚಾರ್ಯ ಇನ್ನೂ ಚಂದಂದ್ರು, ತ್ರಿವಿಕ್ರ ಪಂಡಿತಾಚಾರ್ಯ ಅಂದರು, ತತ್ಕ್ಷಣೇ ತ್ವಾಮಿ ಲೋಕಃ. ಏನು ಸ್ವಾಮಿ ನಿಮ್ಮ ನಿಮ್ಮ ಒಂದು ಪಟುತ್ವ, ಇದ್ರ ಮುಂದೆ ಜಗತ್ತೆಲ್ಲ ಸಾಟಿನೇ ಇಲ್ಲ. ಅದ್ರಾಕ್ಷಿ ದುತ್ಪತಂತಂ ವ್ಯವಹಿತ ಮಮಗದ್ಯೋಜನೆ ಪರ್ವತಂತಂ. ಈ ರೀತಿ ನೀವು ಮಾಡಿದಂತಹ ಇದಕ್ಕಿನ್ನ ಇನ್ನೊಂದು ಚಮತ್ಕಾರ ಅಂದರು ಪಂಡಿತಾಚಾರ್ಯ. ಏನು ಏನೋ ಇಲ್ಲಿ ತಂದ್ರಿ, ತಂದಮೇಲೆ ಏನು ಮಾಡಬೇಕು, ಮತ್ತಲ್ಲಿ ತೊಗೊಂಡೋಗಿ ಇಡಬೇಕು ತಾನೆ, ಹೆಂಗಿಟ್ರಿ ನೀವು? ಇಲ್ಲಿಂದ ಸೀದಾ ಎದ್ದವರು ಬಾಳ ಜಗ ಇಲ್ಲಿಂದ ಒಗೆದ್ರಿ ಅಲ್ಲಿ. ಆ ಸಂಜೀವಿನಿ ಪರ್ವತವನ್ನು 50,000 ಯೋಜನ ಅದನ್ನು ಇಲ್ಲಿಂದ ತೆಗೆದಲ್ಲಿ ಹಾಕಿದ್ರಿ ಅಂತಂದರೆ ಅದೇನಾಗಬೇಕಲ್ಲಿ? ಅದು ಹೆಂಗೆ ನಿಂತಿತ್ತೋ, ಯಾವ ವಿಧದಿಂದ ಅದನ್ನು ಕತ್ತರಿಸಿದ್ರೋ ಹಾಗೆ ಹೋಗಿ ಅದೇ ಆಕಾರದಲ್ಲಿ ಹಾಗೆ ನಿಂತು ಬಿಡ್ತದೆ. ಇದು ನಿಮ್ಮ ಪಟುತ್ವ. ಹೀಗೆ ಆ ಪಂಡಿತಾಚಾರ್ಯರು ಇಬ್ಬರು ಅಪ್ಪ ಮಕ್ಕಳು ಆ ಸಂಜೀವಿನಿ ಪರ್ವತದ ಒಂದು ಲೀಲೆಯನ್ನು ತಿಳಿಸುತ್ತಾ, ಆ ಕಾಲದಲ್ಲಿ ಪರಮಾತ್ಮ ರಾವಣನ ನಿಗ್ರಹ ಆಯಿತು, ಸೀತಾದೇವಿಯನ್ನು ಅಲ್ಲೂ ಒಂದು ಪರೀಕ್ಷೆ ಅಂತಿಟ್ಟ. ಅಗ್ನಿಯೊಳ ಅವಳು ಹೋದಲು, ಅಲ್ಲಿದ್ದಂಥ ವೇದವತಿಯನ್ನು ಅಗ್ನಿಯಲ್ಲಿ ಒಳಗೆ ಕಳಿಸ್ದ. ನಿಜವಾದಿದ್ದಂಥ ಸೀತಾಕೃತಿ ಹೋಯಿತು, ನಿಜವಾದ ಸೀತಾ ಕೈಲಾಸದಲ್ಲಿದ್ದಂಥ ಅವಳು ಬಂದಳು. ಆ ಸೀತಾದೇವಿಯಿಂದ ಕೂಡ್ಕೊಂಡ, ಶ್ಯಾಮಂ ಸ್ಮಿತಾಸ್ಯಂ ಪೃಥು ದೀರ್ಘಾಸ್ತಂ ಸರೋಜ ನೇತ್ರಂ ಗಜರಾಜ ಯಾತ್ರಂ ವಪುರ್ಜಗನ್ ಮಂಗನಮೇಷ ದೃಗ್ಭ್ಯಾಂ ಚಿರಾದ ಅಯೋಧ್ಯಾಧಿಪತೆ ಸಿ ಸೇವೆ. ಆ ಪರಮಾತ್ಮರ ಸೇವೆಯನ್ನು ಮಾಡ್ತಾ ಭಾಳ ದಿನ ಕಾಲ ಅಲ್ಲೇ ಉಳಿದುಬಿಟ್ಟ. ಅಯೋಧ್ಯಾಪಟ್ಟಣಕ್ಕೆ ಬಂದ, ಪರಮಾತ್ಮ ಪಟ್ಟಾಭಿಷೇಕವನ್ನು ಸ್ವೀಕಾರವನ್ನು ಮಾಡಿದ. ಆ ಕಾಲದ ಪಟ್ಟಾಭಿಷೇಕ ಸಮಯದಲ್ಲಿ ರಾಜ್ಯಾಭಿಷೇಕೇ ಅವಸಿತೇತ್ರ ಸೀತಾ ಪ್ರೇಷ್ಠಾಯನಸ್ತಾ ಭಜತಾಂ ದಿಶೇತಿ ಹೇ ಸೀತಾ. ಪರಮಾತ್ಮರು ಎಷ್ಟು ಹನುಮಂತ ಎಲ್ಲಿ ಹೋದರೂ ಹನುಮಂತ ದೇವರೇ ಕಥಾ ಅನ್ನೋದನ್ನು ತಿಳ್ಕೋಬೇಕು ನಾವು. ರಾಮಾಯಣ ಅಂದರೆ ಒಬ್ಬೊಬ್ರಿಗೊಂದೊಂದು ಅಂತ ಅರ್ಥ ಅಲ್ಲ. ರಾಮಾಯಣ ಎಲ್ಲಿ ಹೋದರೂ ಹನುಮಂತ ದೇವರೇ. ರಾಜ್ಯಾಭಿಷೇಕೇ ಅವಸಿತೇ ಎತ್ರ ಸೀತಾ. ಈ ರಾಜ್ಯಾಭಿಷೇಕದಲ್ಲಿ ಅದು ನಡೆದಂಥ ಸಂದರ್ಭದಲ್ಲಿ ಸೀತಾ ನಮಗೆ ಯಾರು ಅತ್ಯಂತ ಪ್ರಿಯತಮರು ಪ್ರೇಷ್ಠರು ಅವ್ರಿಗೆ ಇದನ್ನು ಕೊಡು. ಹೀಗೊಂದು ಮಂಜುಮಾಲಾಹಾರವನ್ನು ಮಣಿಮಾಲಾಹಾರವನ್ನು ಆ ಸೀತಾದೇವಿಯನ್ನು ಕೊಟ್ಟಾಗ ಆ ಸೀತಾದೇವಿ ಯಾರಿಗೆ ಹಾಕಿದ್ಲು? ವ್ಯಾಜೇನ ದೀರ್ಘಾಂ ಕರುಣಾಂ ಭವಂಧ. ಅದನ್ನು ಸೀದಾ ಅವ್ರ ಪಾದ ಹತ್ರ ಮಲ್ಕೋ ಕೈ ಮುಗಿದು ನಿಂತಿದ್ರು ಹನುಮಂತ ದೇವರು. ಆ ಹನುಮಂತ ದೇವರಲ್ಲಿ ರಾಮಸ್ಯ ವಾಣ್ಯಾ ಮಣಿ ಮಂಜುಮಾಲ ವ್ಯಾಜೇನ ದೀರ್ಘಾಂ ಕರುಣಾಂ ಭವಂಧ. ಹೀಗೆ ಆ ಸೀತಾದೇವಿಯ ಅನುಗ್ರಹವನ್ನು ಪಡೆದು, ಅಂದರೆ ಇದರಿಂದ ಜೀವತ್ತೋ ವಸ್ತು ಇವನು. ಅಷ್ಟು ಆ ನಮ್ಮ ಸೇವೆ ಮಾಡಿದವ್ರು ಕೊಡುವಂತಾಗಿದ್ದರೆ ಲಕ್ಷ್ಮಣ ಆಗಿದ್ದ ಅಂದರೆ ಲಕ್ಷ್ಮಣನಿಗೆ ಹಾಕಬೇಕಾಗಿತ್ತು. ಅವಳು ಯಾರು? ಸೀತಾ. ಲಕ್ಷ್ಮಣನಿಗೆ ಹಾಕಲಿಲ್ಲ, ಅವಳು ಹಾಕಲಿಲ್ಲ. ಲಕ್ಷ್ಮಣ ಅಲ್ಲ, ಎಷ್ಟು ನಿಮ್ಮ ಸೇವೆ ಮಾಡಿದ, ಎಷ್ಟು ಆ ಸಮುದ್ರವನ್ನು ದಾಟ್ಕೊಂಬಂದು, ಎಷ್ಟು ಜನ ನಿಗ್ರಹವನ್ನು ಮಾಡಿ, ಎಷ್ಟು ಕೆಲಸವನ್ನು ಮಾಡಿದ್ದಾನೆ, ಅದರಿಂದ ಇವನು ಹಾಕ್ತೇನೆ. ಹೀಗೆ ಆ ಸೀತಾದೇವಿಗೆ ಸೀತಾದೇವಿಯಿಂದ ಅನುಗ್ರಹೀತರಾದಂಥ ಹನುಮಂತ ದೇವರು ಇಷ್ಟು ಪರಮಾತ್ಮ ಸಂತೃಪ್ತನಾಗ್ಬಿಟ್ಟ ಅವರಿಗೆ. ಹೃದೋರು ಸೌಹಾರ್ದ ಮೃತಾದಿ ಮೌಲಿನ್ಯಸ್ತೇನ ಹಸ್ತೇನ ದಯಾರ್ಧ ದೃಷ್ಟ್ಯ ಸೇವಾ ಪ್ರಸನ್ನೋ ಅಮೃತ ಕಲ್ಪ ವಾಚ ದಿದೇಶ ದೇವ ಸಹಭೋಗಮಸ್ವೈ. ಏನು ಕೊಡಬೇಕು ಅಂತ ಗೊತ್ತಾಗಿಲ್ಲಂತೆ ಪರಮಾತ್ಮನಿಗೆ. ಇಷ್ಟು ಸೇವೆಯನ್ನು ಮಾಡಿದ್ದೀಯಲ್ಲ ಹನುಮಾನನಿಗೆ. ಪರಮಾತ್ಮ ಮಾತಾಡ್ತಾನಾಗ, ಪರಮಾತ್ಮ ಏನಂದಾಗ, ಮದ್ಭಕ್ತೋ ಜ್ಞಾನಪೂರ್ತೋ ನಿರವಧಿ ಕಬಲ ಪ್ರೋನ್ನತೋ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜ ಸುಮತಿ ಶಮದಮೋ ಸಮದಮೇ ಶ್ವಸ್ಯ ತುಲ್ಯೋ ನ ಕಶ್ಚಿತೇ. ಸಕಲ ಪ್ರಜೆಗಳನ್ನು ಕುರಿತು ಹೇಳ್ದ. 14 ಲೋಕ ಬ್ರಹ್ಮಾದಿ ದೇವತೆಗಳಿದ್ದಾರೆ, ಸಕಲ ಪ್ರಜೆಗಳಿದ್ದಾರೆ, ಎಲ್ಲರನ್ನೂ ಕುರಿತು ಪರಮಾತ್ಮ ಕೊಟ್ಟಂತ ಸಂದೇಶನೇನು? ಮದ್ಭಕ್ತೋ ಜ್ಞಾನಪೂರ್ತೋ. ನನ್ನ ಭಕ್ತರಲ್ಲಿ ಯಾರು ಅತ್ಯಂತ ಅಧಿಕ? ಜ್ಞಾನಪೂರ್ತೋ, ಜ್ಞಾನದಿಂದ ಪೂರ್ಣನಾದವನು ಯಾರು? ನಿರವಧಿಕ ಬಲ ಪ್ರೋನ್ನತೋ ಸ್ಥೈರ್ಯ ಧೈರ್ಯ. ಅತ್ಯಂತ ಉತ್ಕೃಷ್ಟವಾದಂಥ ಬಲ, ಉನ್ನತಿ, ಸ್ಥೈರ್ಯ, ಧೈರ್ಯ, ಸ್ವಭಾವದಲ್ಲಿ ಆಧಿಕ್ಯ. ತೇಜ ಸುಮತಿ ಶಮದವೇ ಶ್ವಾಸ್ಯ ತುಲ್ಯೋ. ಇವನಿಗೆ ಸಮಾನ ಇನ್ನೊಬ್ಬ ಇಲ್ಲ. ಯಾರವನು?
ಅಸ್ಯ ತುಲ್ಯೋ ನ ಕಶ್ಚಿತ್, ಈ ಹನುಮಾನಿಗೆ ಸಮಾನ ಇನ್ನೊಬ್ಬರಿಲ್ಲ. ಶೇಷ ರುದ್ರ ಸುಪರ್ಣ, ಶೇಷದೇವರಾಗಲಿ ರುದ್ರದೇವರಾಗಲಿ ಗರುಡ ಆಗಲಿ, ಉರುಗಳ ಸಮಿತೋ ನೋ ಸಹಸ್ರಾಂಶ ತುಲ್ಯಾಹ. ನೋಡ್ರಿ ಪರಮಾತ್ಮ ಎಷ್ಟು ದೊಡ್ಡ ಮಾತನಾಡ್ತಾರೆ. ಶೇಷದೇವರು, ಗರುಡದೇವರು, ರುದ್ರದೇವರು ಇವರ ಒಂದು ಸಾವಿರದ ಒಂದು ಅಂಶಕ್ಕೂ ಒಂದು ಒಂದು ತುಂಡಿಗೂ ಸಮಾನಲ್ಲ. ಅದರಿಂದ ಹನುಮಾನ್ ನಿಂಗೇನು ಕೊಡಬೇಕು, ನಿಂಗೇನು ಇಲ್ಲ. ದಿದೇಶ ದೇವ ಸಹಭೋಗ ಬಸ್ವೈ, ಸಹಭೋಗ ಸೌಖ್ಯ ಎಲ್ಲರಿಗೂ ಕೊಡೋದಿಲ್ಲ. ಸಹಭೋಗ ಸೌಖ್ಯ ಇರೋದು ಯಾರಿಗೆ? ರಮಾದೇವಿ ಒಬ್ಬರ ಜೊತೆ ಒಬ್ಬರಿಗೆ ಒಬ್ಬರ ಜೊತೆನೇ ಊಟ ಮಾಡೋದು ಪರಮಾತ್ಮ. ಸಹಭೋಗದೇ ಸಹಭುಜ್ಯತೆ, ಒಟ್ಟಿಗೆ ಕೂತ್ಕೊ ಊಟ ಮಾಡೋದು ಅಂತ ಅರ್ಥ. ಪರಮಾತ್ಮ ನೈವೇದ್ಯ ಇಡಬೇಕಾದ್ರೆ ಹೆಂಗೆ ನೈವೇದ್ಯ ಇಡ್ತೀವಿ ನಾವು? ರಮಾದೇವಿ ಒಂದು ರೂಪದಿಂದ ಬಡಿಸ್ತಾ ಇರ್ತಾಳೆ, ಇನ್ನೊಂದು ರೂಪದಿಂದ ಕೂತ್ಕೊಂಡು ಅವ್ನ ಜೊತೆ ಕೂತ್ಕೊ ಊಟ ಮಾಡ್ತಾಳೆ. ಅವ್ರಿಗೊಬ್ಳಿಗೆ ಅದು ರಮಾದೇವಿ ಒಬ್ಬಳಿಗೆ. ಅಂತಹ ಸಹಭೋಗ ಸೌಖ್ಯವನ್ನು ಯಾರಿಗೆ ಕೊಟ್ಟ ಪರಮಾತ್ಮ? ಹನುಮಾನ್ ಇಂತಹ ಕೆಲಸವ್ರು ಮಾಡಿದ್ದೀಯಾ, ನಿನ್ನ ಸಹಭೋಗ ಸೌಖ್ಯವ್ರು ಕೊಡ್ತೇನೆ. ಹೀಗೆ ಸಹಭೋಗ ಸೌಖ್ಯವನ್ನು ಕೊಟ್ಟು ಹನುಮಂತ ದೇವರಿಗೆ ಸದಾ ಇಲ್ಲೇ ಇರಬೇಕು. ಇಷ್ಟು ಹನುಮಂತ ದೇವರು ಸಹಭೋಗ ಸೌಖ್ಯವನ್ನು ಕೊಟ್ಟರು ಕೂಡ ಆ ಹನುಮಂತ ದೇವರು ಹೆಂಗಿದ್ರು? ಏ, ನಂಗೆ ಎಲ್ಲ ಪರಮಾತ್ಮ ಕೊಟ್ಬಿಟ್ಟ, ನನ್ನ ಸಮಾನ ಇಲ್ಲ, ನನ್ನ ಧೈರ್ಯ ಇಲ್ಲ, ಅಟ್ಟೇನು ಅಹಂಕಾರ ಇತ್ತ, ಅವ್ರಿಗೆ ಅಟ್ಟು ಬಲ ಇತ್ತ, ಉನ್ನತ ಇತ್ತ, ಅಟ್ಟೇನು ದರ್ಪವನ್ನು ತೋರಿಸ್ತಾ ಇದ್ರ, ಹೆಂಗಿದ್ರು ಹನುಮಂತ ದೇವರು? ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮ ರಾಜ್ಯೇ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರತಿರೇಶ ನೈಚ್ಛತೆ ತಥಾಪಿ ಭೋಗಾನ್ ನನು ಸಹ ವಿರಕ್ತಿ. ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್. ಇದು ಹನುಮಂತ ದೇವರು. ಆ ಹನುಮಂತ ದೇವರಿಗೆ ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್. ಆ ರಾಮನಂದ ದೇವರಿಗೆ, ಹನುಮಂತ ದೇವರಿಗೆ ಇನ್ನೊಬ್ಬ ಪ್ರೀತಿ ಪಾತ್ರ ಇಲ್ಲ. ಅವನೇ ಎಲ್ಲ ನಿರವಧಿಕ ಪ್ರೀತಿ ಪಾತ್ರ ಹನುಮಾನ್. ಹೋರಪ್ಪ, ಕೆಲವರು ಪ್ರೀತಿ ಪಾತ್ರ ಏನೋ ಆಗಿರ್ತೀವಿ, ಆದರೆ ಮನೆಯಲ್ಲೇ ಏನೂ ಇರಲ್ಲ ಕೊಡಲಿಕ್ಕೆ. ಹಾಗೆ ರಾಮನಂದೇವರಿಗೆ ನಮಗೆ ಎಷ್ಟೋ ಜನ ಪ್ರೀತಿ ಪಾತ್ರ ಇರ್ತಾರೆ. ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಗುರು ಶಿಷ್ಯನಿರ್ತಾರೆ, ಅನೇಕ ಪ್ರೀತಿ ಪಾತ್ರ ಇರ್ತಾರೆ. ಆದರೆ ಮನೆಯಲ್ಲೇ ಏನೂ ಇಲ್ಲ ಅಂದರೆ ಅವ್ರಿಗೆ ಏನು ಕೊಟ್ಟೆವು? ಹಂಗೇನೇ ಇರ್ತಾರೆ ರಾಮರಾಜ್ಯದಲ್ಲಿ. ನ ರಾಮರಾಜ್ಯೇ ಅಸುಲಭ, ರಾಮರಾಜ್ಯದಲ್ಲಿ ಅಸುಲಭ ಅನ್ನೋದು ಇರಲಿಲ್ಲ, ಎಲ್ಲನೂ ಇತ್ತು. ತತ್ಪಾದ ಸೇವಾ ರತಿರೇಶ ನೈಚ್ಛತೆ ತಥಾಪಿ ಭೋಗಾ ನನು ಸಾ ವಿರಕ್ತಿ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರು ಇಂಥ ತಗೋತೀನಿ ಸ್ವಾಮಿ, ಇಂಥ ತಿಂತೀನಿ, ಇಂಥದ್ದು ಅನುಭವಿಸ್ತೀರಿ, ಪರಮಾತ್ಮ ಏನು ಬೇಡ ಅಂತಿರಲಿಲ್ಲ, ತಗೋ ಅನುಭವಿಸುವಂತಿದ್ದ, ಅಷ್ಟು ಪ್ರೀತಿ ಪಾತ್ರ. ಆದರೂ ಕೂಡ ಪರಮಾತ್ಮ ಪಾದ ಸೇವಾ ಕಮಲಗಳಲ್ಲಿ ಆಸಕ್ತಿಯನ್ನು ಇಡದೆ ಅದೊಂದನ್ನು ಬಿಟ್ಟು ಇನ್ನೇನೂ ಅಪೇಕ್ಷಿಸ್ತಿಲ್ಲ. ತತ್ಪಾದ ಸೇವಾರತಿ, ಅದರಿಂದ ಇದನ್ನು ವಿರಕ್ತಿಯಲ್ಲಿ ಕರೀತಾರೆ. ಇದು ನಿಜವಾದ ವಿರಕ್ತಿ. ವಿರಕ್ತಿ ಅಂತ ಯಾರಲ್ಲಿ, ಯಾರ ಯಾರ ಥರ ವಿರಕ್ತಿ ಇರಬೇಕು? ಹನುಮಂತನಂತೆ ವಿರಕ್ತಿ ಇರಬೇಕು. ಅದರಿಂದ ಹನುಮಂತ ದೇವರ ವೈರಾಗ್ಯ ಅತ್ಯಂತ ಭಾವ ವೈರಾಗ್ಯ, ಅಭಾವ ವೈರಾಗ್ಯ ಅಂತ. ನಮ್ಮದು ಎಲ್ಲ ವಿರಕ್ತಿ ಇದೆ. ಎಂಥ ವಿರಕ್ತಿ? ನಮ್ಮದು ಅಭಾವ ವೈರಾಗ್ಯ ಇಲ್ಲ, ಅದರಿಂದ ವಿರಕ್ತಿ ಬರುತ್ತೆ. ಏನು ಇಲ್ಲ ಅದರಿಂದ ಮಠಕ್ಕೆ ಬರ್ತೀವಿ, ರಾಯರತ್ರ ಹೋಗ್ತೀವಿ. ಇದ್ರೆ ನಾವ್ಯಾಕೆ ಬರ್ತಿದ್ವಿ ರಾಯರತ್ರ? ಹಿಂಗೆ ನಮ್ಮ ವಿರಕ್ತಿ ಇಂಥದ್ದು, ಹಂಗೆ ವಿರಕ್ತಿ ಇರಬಾರ್ದು. ತತ್ಪಾದ ಸೇವಾ ರತಿರೇಶ ನೈಚ್ಛತೆ ತಥಾಪಿ ಭೋಗಾ ನನು ಸಾ ವಿರಕ್ತಿ. ಹೀಗೆ ಪರಮಾತ್ಮನಿಂದ ಅನುಗ್ರಹೀತರಾದಂಥ ಹನುಮಂತ ದೇವರು ಸ್ವಾನಂದ ಹೇತೋ ಭಜತಾಂ ಜನಾನಾಂ ಮಗ್ನಸದಾ ರಾಮ ಕಥಾ ಸುಧಾಯಾಮ್. ಇವತ್ತಿಗೂ ಇದ್ದಾರೆ ಎಂದು, ಸಕಲ ಜಗತ್ತಿಗೆ ಆನಂದಪ್ರದವಾದಂತಹ ರಾಮಕಥಾ ಸುಧಾದಲ್ಲಿ ಮಗ್ನರಾಗಿ ಇವತ್ತು ಕೂಡ ಕಿಂಪುರುಷಖಂಡದಲ್ಲಿ ಮುಂಚನ್ಮಹೀಂ ನಿತ್ಯ ನಿಷೇವಣಾರ್ಥೋ ಸ್ವಾತ್ಮಾನಮೇ ವೈ ಶತೋ ಯತಸ್ಮೈ. ಹೊರಟ ಪರಮಾತ್ಮ, ಮೋಕ್ಷವನ್ನು ಕೊಡ್ತೀನಿ ಎಲ್ಲರಿಗೂ, ಯಾರ್ಯಾರು ಬಂದವರು ಎಲ್ಲರೂ ಬರ್ರಿ ಅಂತ ಕರ್ಕೊಂಡು ಹೋದ. ಸಮಾಯಾತ ಸಮಾಯಾತ, ಏ ಮೋಕ್ಷ ಪದ ಹೆಚ್ಚವ, ಎಲ್ಲರಿಗೂ ಮೋಕ್ಷವನ್ನು ಕೊಟ್ಟ. ಎಲ್ಲರೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹನುಮಾನ್ಗೆ ಆದೇಶವನ್ನು ಕೊಟ್ಟ, ಇಲ್ಲೇ ಇರಬೇಕು ಹನುಮಾನ್, ನನ್ನ ಪೂಜಾವನ್ನು ಮಾಡಿಕೊಂಡು ಸಕಲ ಜನರಿಗೂ ಕೂಡ ರಾಮಭಕ್ತಿ ಮಂತ್ರವನ್ನು, ರಾಮನಂದ ದೇವರಲ್ಲಿ ಭಕ್ತಿಯನ್ನು ಸಕಲ ಜಗತ್ತಿಗೆ ಪಸರಿಸ್ತಾ ಇಲ್ಲೇ ಇರಬೇಕು ಅಂತ ಅವ್ರಿಗೇನು ಮಾಡ್ದ? ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ಹಿಂಗೆ ರಾಮಚಂದ್ರದೇವರನ್ನು ಸೇವೆಯನ್ನು ಮಾಡ್ತಾ ಸದಾ ಕಿಂಪುರುಷ ಖಂಡದಲ್ಲಿ ವಾಸ ಮಾಡಿದ್ದಾರೆ. ಇದು ಹನುಮಂತ ದೇವರ ಒಂದು ಪೂರ್ವಾವತಾರ, ಮೊದಲನೇ ಅವತಾರದ ಮುಖ್ಯ ಪ್ರಾಣಿಯರ ಅವತಾರ ಚರಿತ್ರೆ ಆಯಿತು ಅಂತಂದರೆ, ಅದೇ ಹನುಮಂತ ದೇವರೇ ಏನಾಗ ಬಂದರು? ಅವರೇನೇ ಭೀಮರೂಪದಿಂದ ಬಂದರು. ತಸ್ಯೈವ ವಾಯೋಹೋ ಅವತಾರಮೇನೋ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ. ನೀವು ಒಂದೊಂದು ಶಬ್ದ ಇಡಬೇಕಾದ್ರೂ ಭಾರಿ ಮಹತ್ವ ಇದೆ. ಭೀಮ ಭೀಮ ಅಂತಂದರೆ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈಗೆಲ್ಲ ಟಿ ವಿ ಗಿವಿ ಎಲ್ಲ ನೋಡಿದಾಗ ಏನೇನೋ ತೋರಿಸ್ಬಿಡ್ತಾರೆ.
ಟಿವಿಯಲ್ಲಿ ತೋರಿದೆ ಏನಂದ್ರೆ ಹನುಮಾನ್ ಬೇರೆ ಯಾರಲ್ಲ, ರುದ್ರದೇವರ ಅವತಾರ ನೋಡಿ. ಹಿಂಗೆಲ್ಲ ಕಥೆಯೆಲ್ಲ ಕಟ್ಟಿಬಿಡ್ತಾರೆ, ಯಾವುದೋ ಇಟ್ಕೋತಾರೆ, ಏನೋ ಮಾಡ್ತಾರೆ, ತಮ್ಮದು ಸ್ವಂತ ವಾಕ್ಯ ಇರುತ್ತೆ, ಪುರಾಣದಲ್ಲಿ ಪಂಕ್ತಿ ಸೇರಿಸ್ಬಿಡ್ತಾರೆ, ಇದು ಹನುಮಾನ್ ದೇವರು ರಾಮ ರುದ್ರನ ಅವತಾರ, ಹನುಮಾನ್ ಎಂಬತಕ್ಕ ಭೀಮ ಎಂಬತಕ್ಕನ್ನು ರುದ್ರದೇವರ ಅವತಾರ ನೋಡಿ. ಹಿಂಗೆಲ್ಲ ಕಥೆಯೆಲ್ಲ ಬಂದ್ಬಿಡುತ್ತೆ. ತಸ್ಸೇವ ವಾಯೋಹೋ ಅವತಾರಮೇನೋ ಸಂತೋ ದ್ವಿತೀಯಂ ಪ್ರಬದಂತಿ ಭೀಮಂ. ಅವ್ರು ಯಾರ್ಯಾರು ರುದ್ರದೇವರ ಅವತಾರ ಅಲ್ಲ, ಅವ್ರಿಗೇನವರು ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ, ಭೀಮಂ ಸಂತಹ ದ್ವಿತೀಯಂ ಅದ್ವಿತೀಯಂ ಪ್ರವದಂತಿ. ಈ ಭೀಮಾವತಾರ ಎಂಬುದೇನಿದೆಯಲ್ಲ, ಇದು ಯಾರ್ಯಾರ್ದೋ, ಇದು ವಾಯುದೇವರ ಅವತಾರನೇ ಇದು. ಈ ರುದ್ರದೇವರ ಅವತಾರ ಅಂತ ಹಿಂಗೆಲ್ಲ ಕಲ್ಪನೆಯನ್ನು ಮಾಡಬೇಡ್ರಿ. ಯಾಕೆ ಭೀಮಂ ಅದ್ವಿತೀಯಂ ಪ್ರವದಂತಿ ಅಂತ ಜ್ಞಾನಿಗಳು ಈ ಭೀಮಾವತಾರವನ್ನು ಎಂಥದ್ದು ಕರಿತಾ ಇದ್ದಾರೆ, ವಾಯುದೇವರ ಅದ್ವಿತೀಯ ಅವತಾರ, ಇದಕ್ಕೆ ಸದೃಶವಾದ ಇನ್ನೊಂದು ಅವತಾರ ಇಲ್ಲ. ಹಾಗೆ ಭೀಮಸೇನ ದೇವರು ಬಂದಿದ್ದ. ಏನು ಭೀಮಾ ಭೀಮಾ ಅಂದರೆ ಏನು ಅರ್ಥ, ಭೀಮ ಶಬ್ದಾರ್ಥ ಏನು, ನಮ್ಮ ವಾದರಾದ್ರೂ ತಿಳಿಸ್ಕೊಟ್ರು ಅದನ್ನು. ಭೃತಾಹ ಮಾಹ ಏನ ಸಹ ಭೀಮ ಇನೇನ ಸಹಿತ ಸೇನ ಭೀಮಶ್ಚಾಸೋ ಸೇನಶ್ಚ ಭೀಮಸೇನ, ಹಿಂಗರ್ಥ. ಭೀಮ ಅಂದರೆ ಏನರ್ಥ, ಯಾರು ಸಕಲ ವಿಧವಾದಂತಹ ಪ್ರಮಾಣಗಳು ಅಂತಿದ್ದಾವೋ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಮೂಲರಾಮಾಯಣ ಮಹಾಭಾರತ ಪಂಚರಾತ್ರ, ಇದನ್ನು ಶಾಸ್ತ್ರ ಅಂತ ಕರಿತಾರೆ, ಇದನ್ನು ಪ್ರಮಾಣಗಳು ಅಂತ ಕರೀತಾರೆ, ಇವೆಲ್ಲವನ್ನೂ ಕೂಡ ಯಾರು ಧರಿಸಿದ್ದಾರೋ ಅವರು ಭೀಮ ಅಂತ ಕರೀತಾರೆ. ಹೊರತು ಭೀಮ ಅಂದರೆ ಭಯಂಕರನಾದವನು ಭೀಮ, ದಪ್ಪಗಿರೋನು ಭೀಮ, ಇದೆಲ್ಲ ಅರ್ಥ ಅಲ್ಲ. ಭೀಮ ಅನ್ನೋ ಶಬ್ದಕ್ಕೆ ಏನರ್ಥ ಇದೆ, ಯಾರು ಸಕಲ ವಿಧವಾದಂತಹ ಪ್ರಮಾಣಗಳನ್ನು ಧರಿಸಿದ್ದಾರೋ ಅವರು ಭೀಮ. ಇನ ಅಂತಂದರೆ ಸರ್ವಸ್ವಾಮಿಯಾದಂಥ ಶ್ರೀಕೃಷ್ಣ ಪರಮಾತ್ಮ, ಇನೇನ ಸಹಿತ ಸೇನಃ, ಎಲ್ಲೇ ಹೋದು ಕೃಷ್ಣ ಪರಮಾತ್ಮರಿಂದ ಸಹಿತರಾಗಿದ್ದಾರೆ. ಇದೇ ಇಡೀ ಭೀಮಾವತಾರದ ಚರಿತ್ರೆ. ಭೀಮಸೇನ ಅನ್ನೋ ಶಬ್ದದಲ್ಲೇನೆ ಎಲ್ಲವನ್ನು ತಂದುಬಿಟ್ಟಿದ್ದಾರೆ. ತಸ್ಸೇವ ವಾಯೋರವತಾರವೇನೋ ಸಂತೋ ದ್ವಿತೀಯಂ ಪ್ರಬದಂತ. ಆದ್ದರಿಂದ ಈ ಭೀಮಾವತಾರವನ್ನು ಯದ್ಯಪಿ ದ್ವಿತೀಯ ಎರಡನೇ ಅವತಾರ, ಅದೇ ಜಗತ್ತೇನಂತ ಕರೀತಾರೆ ಅದ್ವಿತೀಯಂ ಪ್ರಬದಂತಿ, ಇದು ಅದ್ವಿತೀಯ ಅವತಾರ ಅಂತ. ಹೆಂಗೆ ಬಂದರು ಆ ಮುಖ್ಯ ಪ್ರಾಣದೇವರು ಭೀಮಾವತಾರವಾಗಿ? ಸ್ಪೃಷ್ಟೈ ವಯಂ ಪ್ರೀತಿಮತ ನಿಲೇನ ನರೇಂದ್ರ ಕಾಂತ ಸುಶುವೇತ್ರ ಕುಂತಿ. ಆ ನರೇಂದ್ರ ಪಾಂಡುರಾಜನ ಹೆಂಡತಿಯಾದಂತಹ ಏನು ಆ ಕುಂತಿದೇವಿ ಇದ್ದಾಳಲ್ಲ, ಅವಳು ಸ್ಪೃಷ್ಟೈವ ಸ್ಪರ್ಶ ಮಾಡಿದ್ರಷ್ಟೇ, ಅವರಿಗೆ ಶುಕ್ಲಶೋಣಿತ ಸಂಬಂಧ ಎಲ್ಲ ಯಾವುದ್ಯಾವುದು ಇಲ್ಲ ಭೀಮಸೇನ ದೇವರಿಗೆ, ಇವರಿಗೆಲ್ಲ ಮುಖ್ಯ ಪ್ರಾಣದೇವರಿಗೆಲ್ಲ. ಅವರು ಸ್ಪರ್ಶ ಮಾಡುವ ಮಾತ್ರದಿಂದ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ ಯಾರು, ಆ ಭೀಮಸೇನ ದೇವರು. ಇಂದ್ರಾಯುಧೋ ಇಂದ್ರಕರಾಭಿನುನ್ನೋ ಚಿಚ್ಛೇದ ಪಕ್ಷಾನ್ ಕ್ಷಿತಿಧಾರಿಣಾಂ ಪ್ರಾ. ಎಷ್ಟವ್ರ ಪರಾಕ್ರಮ, ಅವರು ಭೀಮಸೇನ ಅನ್ನೋ ಶಬ್ದ ಇವರಲ್ಲೇ ಯಾಕದು ಕೂಡ್ತದೆ, ಇನ್ನೊಬ್ಬರಲ್ಲಿ ಯಾಕೆ ಕೂಡೋದಿಲ್ಲ, ಅದಕ್ಕೊಂದು ಕಥೆ ಮಾಡಿದ್ರಂತೆ ಭೀಮಸೇನ ದೇವರು. ಹುಟ್ಟಿದ ತಕ್ಷಣ ಆಯಿತು, ಕೂಸು ಹುಟ್ಟಿತು, ಕೂಸಿನ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಅವನು ಪಾಂಡುರಾಜ ಕೊಡು ನೋಡ್ತೀನಿ ಅಂತಂದ, ಕೈಯಲ್ಲಿ ಹಿಂಗೆ ತೊಗೊಂಡು ಹಿಂಗೆ ಕೊಡಬೇಕು ಅಂದವ್ಲು. ಇಂದ್ರಾಯುಧೋ ಇಂದ್ರಕರ ಅಭಿನನ್ನೋ ಚಿಚ್ಛೇದ ಪಕ್ಷಾಂಕ್ಷಿತಿ ದಾರಿಣಾಂ ಪ್ರಾ ಬಿಭೇದ ಭೂಭೃದ್ವ ಪುರಂಗ ಸಂಗಾತ್ ಚಿತ್ರಂ ಸಪನ್ನ ಜನನೀಕರಾಗ್ರಾತ್. ಏನು ಆಶ್ಚರ್ಯ ಅಂದರು ಪಂಡಿತಾಚಾರ್ಯ, ಚಿತ್ರಂ ಸಪನ್ನ, ಅವನು ಕೊಡಬೇಕು ಹಿಂಗೆ ತೊಗೊಂಡು ಹಿಂಗೆ ಕೊಡಬೇಕು ಅನ್ನೋ ಅಷ್ಟರಲ್ಲೇ ಆ ಕೂಸು ಕೈಯಿಂದ ಕೆಳಗೆ ಜಾರು ಬಿತ್ತು. ಆ ಜಾರು ಬಿದ್ದಾಗ ಅದು ಪರ್ವತಕ್ಕೆ ಶತಶೃಂಗ ಪರ್ವತ ಅಂತ ಹೆಸರುಗಟ್ಟೆ ಶತಶೃಂಗ ಅಂತ. ಶತಶೃಂಗ ಅಂದರೆ 100 ಹೋಳಿರೋದು ಅಂತ ಅರ್ಥ, ಇನ್ನೂ ಅದಕ್ಕೆ 100 ಹೋಳು ಇರಲಿಲ್ಲಂತೆ. ಯಾವಾಗ ಭೀಮಸೇನ ದೇವರು ಆ ಕೈಯಿಂದ ಕೆಳಗೆ ಬಿದ್ದರೋ ಇಡೀ ಪರ್ವತ ಎಲ್ಲೇನಾಯಿತು, ಚಿತ್ರಂ ಸಪನ್ನ ಜನನೀಕರಾಗ್ರಾತ್. ಆಶ್ಚರ್ಯ ಅಂದರು ಪಂಡಿತಾಚಾರ್ಯರು. ಇಂದ್ರಾಯುಧೋ ಹಿ ಇಂದ್ರಕರ ಅಭಿನುನ್ನೋ, ಆ ಇಂದ್ರದೇವರಿಂದ ಬಂದಂಥ ಆಯುಧ ಅವ್ರ ಕೈಯಿಂದ ಪ್ರೇರಿತವಾಗಿ ಅದು ಪ್ರೇರಣೆ ಮಾಡಿ ಅವ್ರು ಹೊಡೆದಿದ್ದಕ್ಕೆ 2 ರೆಕ್ಕೆಗಳಷ್ಟೇ ಕಟ್ಟಾದವಂತೆ ಪರ್ವತಗಳು. ಹಿಂದೆಲ್ಲ ಒಂದು ಕಥೆ ನಡೀತಿತ್ತು ಕೃತಿಯುಗದಲ್ಲಿ, ಪರ್ವತಕ್ಕೆಲ್ಲ ರೆಕ್ಕೆ ಇದ್ದುವಂತೆ ಹಿಂದೆ. ಆ ಪರ್ವತಲ್ಲೆಲ್ಲ ಏನು ಮಾಡ್ತಾ ಇತ್ತು, ಹಾರ್ಕೊಂಡು ಹಾರ್ಕೊಂಡು ಒಬ್ಬೊಬ್ಬರು ಮನೆ ಮೇಲೆ ಕೂತ್ಬಿಡೋದು, ಬ್ರಾಹ್ಮಣರು ಮನೆ ಮೇಲೆ ಹೋಗಿ ಕೂತ್ಬಿಡೋದು, ತಮ್ಗೆ ಇಷ್ಟ ಬಂದವರು ಮನೆ ಮೇಲೆ ಹೋಗಿ ಕೂತ್ಬಿಡೋದು, ಅವ್ರ ಮನೆಯೆಲ್ಲ ಧ್ವಂಸ ಮಾಡೋದು, ಇಂತಹ ಕೆಲಸಗಳೆಲ್ಲ ಆಗ್ತಿತ್ತು. ಅವರೆಲ್ಲ ಹೋಗಿ ಇಂದ್ರೆಯವರು ಇಂದ್ರವ್ರನ್ನ ಹೋಗಿ ಪ್ರಾರ್ಥನೆ ಮಾಡೋದು, ಇಂದ್ರ ನಮ್ಮ ರಕ್ಷಣೆಯನ್ನು ಕೊಡುವಂದ್ರು. ಹಂಗಾರೆ ಮಾಡ್ತೀರಿ ಅಂತಂದ ಎಲ್ಲ ಪರ್ವತಗಳ ರೆಕ್ಕೆನೆಲ್ಲ ಕತ್ತರಿಸ್ಬಿಟ್ಟು ವಜ್ರಾಯುಧದಿಂದ. ಅವನೇನು ನಾರಾಯಣ ವರ್ಮದಿಂದ ಆ ದಧೀಜ ಋಷಿಗಳ ಎಲುಬಿನಿಂದ ಏನು ವಜ್ರಾಯುಧ ಅಂತ ಪಡೆದಿದೆ ಅದನ್ನ ಎಲ್ಲವನ್ನು ಕತ್ತರಿಸ, ಅದು ಪ್ರೇರಣೆ ಮಾಡಿ ಅದೆಲ್ಲ ಪರ್ವತದ ಒಂದೊಂದು ರೆಕ್ಕೆಯನ್ನಷ್ಟೇ ಕತ್ತರಿಸ್ಲಿಕ್ಕೆ ಸಮರ್ಥ ಆಯಿತು ವಜ್ರಾಯುಧ. ಆದರೆ ಈ ಭೀಮಸೇನ ದೇವರು ಅವರ ಅಪ್ರೇರಿತರಾಗಿ
ಸ್ವಾಭಾವಿಕವಾಗಿ ಕೆಳಗೆ ಬಿದ್ದಿದ್ದು ಅಷ್ಟೇ, ಇಡೀ ಆ ಪರ್ವತನೇ ಸೀಳು ಸೀಳಾಗೋಯ್ತು. ಇಷ್ಟು ಅವರ ಪರಾಕ್ರಮ ಇತ್ತು. ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್, ನೋಡಿ ಇದು ಭೀಮ, ಭೀಮ ಶಬ್ದಾರ್ಥ. ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್ ನಿರೀಕ್ಷ ಸರ್ವಾನ್ ಅಪಿ ಮಂದ ಲೀಲಾ ಕೈಶೋರ ಲೀಲಾಂ ಹತಸಿಂಹ ಸಂಗಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸುಕ್ಕಃ. ಆಯಿತು, ಪಾಂಡುರಾಜ ಮೃತನಾದ, ಅವನು ಶಾಪ ಇತ್ತು, ಶಾಪಗ್ರಸ್ತನಾದ ಅವನು ಮೃತನಾದ. ಅವನು ಮೃತನಾದ ಮೇಲೆ ಭೀಷ್ಮಾಚಾರ್ಯರು ಎಲ್ಲ ಮಕ್ಕಳನ್ನು ಕರ್ಕೊಂಡು, ಕುಂತಿದೇವಿಯನ್ನು ಕರ್ಕೊಂಡು ಹಸ್ತಿರಾವತಿ ಪಟ್ಟಣಕ್ಕೆ ಕರ್ಕೊಂಬಂದರು. ಅಲ್ಲಿದ್ದಂಥ ಕಾಲ ಎಲ್ಲರೂ ಅಲ್ಲಿದ್ದಾರೆ ನೋಡಿದ್ರು. ಇವರೆಲ್ಲರೂ ಕೂಡ ಏನೋ ಚೆಂಡು ಹಿಡ್ಕೊಳ್ಳೋದು, ಅದು ಹಿಡ್ಕೊಳ್ಳೋದು, ಗೋಲಿಗುಂಡು ಅನ್ನೋದು, ಅದು ಇದು ಇಂಥ ಸಣ್ಣ ಸಣ್ಣ ಆಟ ಆಡ್ತಿದ್ರು. ಎಲ್ಲ ನೋಡಿ, ಪುರೇ ಕುಮಾರಾನ್ ಅಲಸಾನ್ ವಿಹಾರಾತೇ ವಿಹಾರಾನ್ ಅಲಸಾನ್. ಇವರು ಆಟವನ್ನು ನೋಡಿ ಅತ್ಯಂತ ಆಲಸ್ಯ ಬಂದೋಯ್ತಂತೆ. ಇದೇನು ಆಟನ ಇದು ಅಂದ್ರದ್ದು. ನಿರೀಕ್ಷ ಸರ್ವಾನಪಿ ಬಂದ, ಅವ್ರಿಗೆ ಅದೇ ದೊಡ್ಡದು. ಇಲ್ಲಿಂದ 25 meters ಓಡಿಬಿಟ್ರು ಅಂದರೆ ಮುಗೀತು, ಇಡೀ ದಿನ ಎಲ್ಲ ನಾವೇ ಗೆದ್ವಿ ಅಂತ. ನಿರೀಕ್ಷ ಸರ್ವಾನಪಿ ಮಂದ ಲೀಲಾ, ಹಾಗೇನು ಮಾಡಬೇಕಂತವ್ರು. ಅವರು ಸಣ್ಣ ಕೈಶೋರಾವಸ್ಥ, ಕೈಶೋರಾವಸ್ಥ ಅಂತ ಯಾವುದು ಕರೀತಾರೆ, 1 ವರ್ಷದಿಂದ 5 ವರ್ಷದೊಳಗೆ ಕೈಶೋರಾವಸ್ಥ ಅಂತ ಕರೀತಾರೆ. ಆ ಕೈಶೋರಾವಸ್ಥೆಯಲ್ಲಿ ಏನು ಮಾಡ್ತಾ ಇದ್ರಂತೆ, ವನೇ ಪ್ರವೃತ್ತ ಸ್ಮರತಿ ಸ್ಮ ಸುತ್ಕ ಹತಸಿಂಹ ಸಂಗಾಂ. ಆ ಸಣ್ಣ 1 ವರ್ಷ 2 ವರ್ಷ ಇದ್ದಾಗ ಅನೇಕ ಗುಂಪು ಗುಂಪು ಸಿಂಹಗಳು ಬರಬೇಕಂತೆ ಅವ್ರ ಮೇಲೆ. ಆ ಸಿಂಹಗಳ ಜೊತೆಗೆ ಆಟ ಆಡ್ತಾ ಎಲ್ಲ ಸಿಂಹಗಳನ್ನು ಹೊಡೆದು ಎಲ್ಲ ಕೊಲ್ಲಬೇಕಂತದ. ಹಿಂಗೆ ಇದು ಅವ್ರ ಆಟ. ಯಾರಿಗೆ? ಭೀಮಸೇನ ದೇವರು. ಅದು ಯಾವಾಗ? ಸಣ್ಣ ವಯಸ್ಸಲ್ಲಿ ಹೀಗೆ ಆಟ ಆಡ್ತಿದ್ದಂಥ ಭೀಮಸೇನ ದೇವರು ಅದನ್ನು ನೆನೆಸಿ ಅದನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ ಸ್ಮರತಿ ಸ್ಮ ಸೂತ್ಕ ಅತ್ಯಂತ ಉತ್ಕಂಠ ಭರಿತರಾಗಿ ಆಟಕ್ಕೆ ಹೋಗ್ತಿರಲಿಲ್ಲ. ಆದರೆ ಕಲಿ ಎಂಬತಕ್ಕಂಥವನೇನಿರ್ತಾನೆ, ಎಲ್ಲಿ ನೋಡಿದ್ರು ಫಸ್ಟ್ ಗುರುತಿಡಿಯೋದೇ ಇಬ್ಬರನ್ನ ಅವನು. ಕಲಿ ಕಲಿ ಯಾರನ್ನ ಗುರುತಿಡಿತಾನೆ? ಒಂದು ವಾಯುದೇವರು, ಇನ್ನೊಂದು ಕೃಷ್ಣ ಪರಮಾತ್ಮ. ಎಲ್ಲೋದ್ರೂ ಫಸ್ಟ್ ಗುರುತಿಡಿಯೋದೇ ಅಲ್ಲಿ. ಅವನು ಎಲ್ಲೂ ಪೆಟ್ಟಾಕಲ್ಲ, ನೀವು ದುಡ್ಡು ಪೆಟ್ಟಾಕಲ್ಲ, ದುಬಾಣಿ ಪೆಟ್ಟಾಕಲ್ಲ, ಏನೂ ಹಾಕಲ್ಲ, ಎರಡಕ್ಕೆ ಪೆಟ್ಟಾಕೋದು. ನೀವು ಒಂದು ಸಂಧ್ಯಾನೆ ಮಾಡ್ತೀರಿ ಅದಕ್ಕೊಂದು ಪೆಟ್ಟಾಕ್ತಾನೆ, ಇಲ್ಲಾರೆ ಎಲ್ಲಾರ ಹೊರಗೋಗಿ ದೇವಸ್ಥಾನಕ್ಕೆ ಹೋಗಿದ್ರೆ ಅದಕ್ಕೊಂದು ಪೆಟ್ಟಾಕ್ತಾನೆ. ಇದು ಎರಡಕ್ಕೆ ಪೆಟ್ಟಾಕೋದು. ಕಲಿ ಫಸ್ಟ್ ಮಾಡೋದೇ ಇದು ಕೆಲಸ. ಆಗ ಕಲಿ ದುರ್ಯೋಧನ ಏನಿದ್ದಲ್ಲ ಅವನೇ ಕಲಿ, ಆಗ ಹುಟ್ಟಿದವನು. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃತ್ಕಣೋ ತಃ ಪ್ರಮಾಣ ಕೋಟೇ ಸೈಹೇಲ ಯಾಗಾನ್ ನೇದಂ ಜಗಜ್ಜೀವನದೇತ್ರ ಚಿತ್ರಂ. ಎಲ್ಲ ವ್ಯಾಪಾರವನ್ನು ಮಾಡಿದ್ದ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ, ಏನು ಶತ್ರುಗಳಿಂದ ಕೊಡಲ್ಪಟ್ಟಂಥ ಇಡೀ ಅನ್ನವನ್ನೆಲ್ಲವನ್ನೂ ಊಟ ಮಾಡಿ, ಅದು ವಿಷಭರಿತವಾದಂಥ ಅನ್ನ. ಭುಕ್ತಂಚ ಜೀರ್ಣಂ, ಎಲ್ಲ ಜೀರ್ಣಿಸ್ಕೊಂಡ್ರು. ಅದೇನು ಜೀರ್ಣ, ಅಜೀರ್ಣ ಆಯಿತು, ಹಂಗಾಯ್ತು, ಹಿಂಗೇನಿಲ್ಲ. ವಿಷಂ ವಿಷಣ್ಣ, ಇಷ್ಟ ಆಗಿದೆ ಅನೇಕ ವಿಷಭರಿತವಾದಂಥ ಹಾವುಗಳನ್ನೆಲ್ಲ ತಂದುಬಿಟ್ಟ ದುರ್ಯೋಧನ. ವಿಷಂ ವಿಷಣ್ಣ, ಆ ಹಾವುಗಳೇ ಇವ್ರನ್ನ ಕಚ್ಚಿ ಅವೇ ವಿಷಣ್ಣ, ಅವೇ ಎಲ್ಲ ಸುಸ್ತಾಗಿ ಅವೇ ಎಲ್ಲ ಮಲ್ಕೊಂಬಿಟ್ಟು ಅವೇ ಸತ್ತೋದು. ವಿಷಭೃದ್ಗಣೋತಃ ಪ್ರಮಾಣ ಕೋಟೆ ಸೈಯೇಲ ಯಾಗಾತ್. ಪ್ರಮಾಣ ಕೋಟಿ ಎಂಬತಕ್ಕಂಥ ಮಡು ಗಂಗಾ ನದಿಯಲ್ಲಿ, ಆ ಪ್ರಮಾಣ ಕೋಟಿ ಎಂಬತಕ್ಕಂಥ ಮಡುವಿನಲ್ಲಿ ಹಾಕಿಬಿಟ್ರು ಅಂದರೆ ಅದು ಮತ್ತೆ ಎದ್ದು ಬರೋದಿಲ್ಲ ಅಂತ ಒಂದು ಪ್ರತೀತಿ. ಆ ಪ್ರಮಾಣ ಕೋಟಿ ಎಂಬತಕ್ಕಂಥ ಮಡುವಿನಲ್ಲಿ ತೊಗೊಂಡು ಇವ್ರನ್ನ ಒಗದ ದುರ್ಯೋಧನ. ಹೇಲ ಯಾಗಾತ್ ಅನಾಯಾಸದಲ್ಲಿಂದ ಎದ್ದು ಬಂದುಬಿಟ್ರು, ಏನೇನು ಇವ್ರನ್ನ ಆಗಲಿಲ್ಲ ಪಂಡಿತ. ಇವೆಲ್ಲ ನೀ ಅವನ ದುರ್ಯೋಧನಿಗೆ ಆಶ್ಚರ್ಯ ಆಯಿತು. ನೇದಂ ಜಗಜ್ಜೀವನದೇ, ಇದು ನಮಗೇನಿದೆ ಆಶ್ಚರ್ಯ ಅಲ್ಲ ಅದು. ಯಾಕೆ ಜಗಜ್ಜೀವನದೇ, ಅವ್ರ ಜಗತ್ತಿಗೆ ಜೀವನಪ್ರದರಾದಂಥ ಮುಖ್ಯಪ್ರಾಣಿಗಳು ಇಂಥ ಕೆಲಸ ಮಾಡ್ತಾರೆ ಅಂದರೆ ಇದೇನು ಆಶ್ಚರ್ಯ ಪಡುವಂಥದ್ದಿಲ್ಲ. ಹೀಗೆ ಆ ಕಾಲದಲ್ಲಿ ಅವರು ಸ್ವಲ್ಪ ಪ್ರಬುದ್ಧರಾದಂಥ ವಯಸ್ಸಿನಲ್ಲಿ ಆಗ ಅವ್ರನ್ನೆಲ್ಲರೂ ಕೂಡ ಲಾಕ್ಷಾಗ್ರದಲ್ಲಿ ಸುಡಬೇಕು ಅಂತ ಹೋದಾಗ, ದಗ್ಧ್ವಾಪುರಂ ಯೋಗ ಬಲಾತ್ ಸನಿರ್ಯ ಧರ್ಮಾನಿವಸ್ವಾನ್ ಸಹಜಾನ್ ದದಾನಹ. ನೋಡ್ರಿ, ಒಂದೊಂದೊಂದೊಂದು ಪ್ರಮೇಯವನ್ನು ತಿಳಿಸ್ತಾರೆ ಪಂಡಿತಾಚಾರ್ಯ. ಲಾಕ್ಷಾಗ್ರಹ ಪ್ರಕರಣ, ಅಲ್ಲಿ ಎಲ್ಲ ಲಾಕ್ಷಾಗ್ರಹದಲ್ಲಿ ಎರಡನ್ನು ಕೊಲ್ಲಬೇಕು ಅಂತ ಹೊರಟ ದುರ್ಯೋಧನ. ಅದನ್ನು ಹೆಂಗೆ ಸಮನ್ವಯನ ಮಾಡ್ತಾರೆ ಅದನ್ನು ನೋಡ್ತಾ ಇದ್ವಿ ಅಂತಂದರೆ, ಆ ಭೀಮಸೇನ ದೇವರ ಆ ವ್ಯಾಪಾರ ಒಬ್ಬ ಯೋಗಿಯ ವ್ಯಾಪಾರದಂತೆ ಕಾಣ್ತದೆ. ಯೋಗಿ ಏನು ಮಾಡ್ತಾನೆ? ದಗ್ಧ್ವಾ ಪುರಂ ಯೋಗ ಬಲ ಚನಿರ್ಯನ್. ಒಬ್ಬ ಸಮಾಧಿ ಪರಿಪಾಕವುಳ್ಳಂಥ ಯೋಗಿ, ಏನು ಧ್ಯಾನಾಸಕ್ತನಾದಂಥ ಮುನಿ, ಪುರಂ ಈ ಶರೀರದಲ್ಲಿ ಇದನ್ನು ಬಿಡ್ತಾನೆ. ಶರೀರ ಇರೋದೇ ಒಂದಲ್ಲ ಒಂದಿನ ಹೋಗೋದೇ, ಒಂದಲ್ಲ ಒಂದಿನ ಇದರಿಂದ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಾನೆ? ದಗ್ಧ್ವಾ ಪುರಂ ಯೋಗ ಬಲಾತೆ
ವಾಯುಜಯಾದಿ ಯೋಗ ಪ್ರಧಾನ ಉಳ್ಳಂತಹ ಯೋಗಿ ಏನು ಮಾಡ್ತಾನೆ, ಇದರಿಂದ ಹೊರಗೆ ಹೋಗ್ತಾನೆ. ಧರ್ಮ ನಿವಸ್ವಾನ್ ಸಹಜಾಂತ ದಾನಃ, ಹೋಗ್ಬೇಕಾದ್ರೆ ಒಬ್ಬರೇ ಹೋಗೋದಿಲ್ಲ, ಅವನ ಜೊತೆಯಲ್ಲಿ ಬಂದಂಥದ್ದನ್ನು ತೊಗೊಂಡು ಹೋಗ್ತಾನೆ. ಹೌದಿಲ್ಲ, ನಮ್ಮ ಜೊತೆಯಲ್ಲಿ ಯಾರು ಬರ್ತಾನೇನು, ಅಪ್ಪ ಅಮ್ಮ ನಮ್ಮ ಜೊತೆಯಲ್ಲಿ ಬರೋದಿಲ್ಲ, ಅಣ್ಣ ತಮ್ಮದ್ರು ನಮ್ಮ ಜೊತೆಯಲ್ಲಿ ಬರೋದಿಲ್ಲ, ದುಡ್ಡುದು ಗಾಡಿ ನಮ್ಮ ಜೊತೆಯಲ್ಲಿ ಬರೋದಿಲ್ಲ. ಯಾರು ನಮ್ಮ ಜೊತೆಯಲ್ಲಿ ಬರೋದು? ಧರ್ಮ ನಿವಸ್ವಾನ್ ಸಹಜಾಂತ ದಾನಃ. ನಮ್ಮ ಜೊತೆಯಲ್ಲೇ ಬರ್ತಕ್ಕಂಥದ್ದು ಒಂದೇ, ಯಾವುದು? ಧರ್ಮ, ಪುಣ್ಯ, ಪಾಪಗಳು ಇವೆರಡೇ ಬರೋದು, ಇವೆರಡೇ ನಮ್ಮ ಜೊತೆಯಲ್ಲಿ ಬರೋದು. ಅದನ್ನೇ ಹೆಂಗೆ ಯೋಗಿ ತಗೊಂಡು ಹೋಗ್ತಾನೋ ಹಂಗೆ ಭೀಮಸೇನ ದೇವರು ಕೂಡ ದಗ್ಧ್ವಾ ಪುರಂ, ಆ ಲಾಕ್ಷಾಗ್ರವನ್ನು ಸುಟ್ಟರು. ಐದೂ ಜನ, ನಾಲ್ಕು ಜನ ಅಣ್ಣ ತಮ್ಮಂದರು, ಕುಂತಿದ್ದೇವೆ. ಧರ್ಮ ನಿವಸ್ವಾನ್ ಸಹಜಾಂತ ದಾನ, ಎಲ್ಲರೂ ಎತ್ಕೊಂಡು ಹೊರಟು ಸ್ವಲ್ಪ ಸ್ವಲ್ಪ ದೂರ ನಡೆದ್ರಂತೆ, ಆಮೇಲೆ ನಡೀಲಿಕ್ಕಾಗಲಿಲ್ಲ. ಎಷ್ಟು ದೂರ ಬಂದಿದ್ದಾರೆ? ಮಹಾಭಾರತ ಹೇಳ್ತದೆ ಅವರು ಲಾಕ್ಷಾಗ್ರಹದಲ್ಲಿ ಇದಾಗಿದ್ದು ಅಲ್ಲಿ ಕಾಶಿ ಹತ್ರ ಲಾಕ್ಷಾಗ್ರಹವನ್ನು ಸುಟ್ಟಿದ್ದು. ಅವರು ಬಂದಿದ್ದಲ್ಲಿ ಹಿಡಿಂಬಾಸುರ ಇದ್ದಿದ್ದು ಇಲ್ಲಿ ಚಿತ್ರದುರ್ಗ ಹತ್ರ, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ. ನೋಡ್ರಿ ಎಷ್ಟು ಬೇಗ ಬಂದಿರಬೇಡ ಅವರು, ಅವರು ಬೇಗ ಹೆಂಗಿರಬೇಡ ಭೀಮಸೇನ ದೇವರು, ಅವ್ರ ಪ್ರತಾಪ ಹೆಂಗಿರಬೇಡ. ಒಂದು ರಾತ್ರಿಯೊಳಗೆ ಅಲ್ಲಿಂದ ಇಲ್ಲಿಗೆ ಹಾರಿದ್ದೆ. ಧರ್ಮ ನಿವಸ್ವಾನ್ ಸಹಜಾಂತ ದಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯ. ಅದಾರಿ ಭಾವೇನ, ಅದ ಅಂದರೆ ಮಾಂಸ, ಅದನ್ನು ತಿನ್ನತಕ್ಕಂಥವರು ಅದ, ಅವರಿಗೆ ಅರಿಭಾವೇನ ಶತ್ರುಭಾವದಿಂದ ಅಲ್ಲಿ ಬಂದಂತಹ ಏನು ಹಿಡಿಂಬಾಸುರ ಮೊದಲಾದವ್ರನ್ನೆಲ್ಲವನ್ನು ಸಂಹಾರವನ್ನು ಮಾಡಿ ಜಗತ್ಸು ಪೂಜ್ಯ. ಅವನು ಯೋಗಿನೂ ಅಷ್ಟೇ, ಅದಾರಿ ಭಾವೇನ ಜಗತ್ಸು ಪೂಜ್ಯ. ದಾರಿ ಭಾವ ಅಂದರೆ ವಿದಲನ ಭಾವ. ಯಾವಾಗ ಅವನು ಶರೀರದಿಂದ ವಾಯುವನ್ನು ನಿಯಂತ್ರಣ ಮಾಡಿ ಹೋದಾಗ ಯೋಗಿಗೆ ಒಂದು ಸ್ವಲ್ಪ ದುಃಖ ಆಗೋದಿಲ್ಲ. ಶರೀರವನ್ನು ಬಿಡಬೇಕಾದ್ರೆ ಭಾರಿ ನೋವಾಗುತ್ತೆ ಮನುಷ್ಯನಿಗೆ. ಆದರೆ ಯೋಗಿ ಯಾರು ಸಮಾಧಿ ಪರಿಪಾಕ ಉಳ್ಳವನು, ಅವನು ವಾಯು ಬ್ರಹ್ಮನಾಡಿಯಿಂದ ಯಾರು ತಮ್ಮ ದೇಹದ ಉತ್ಕ್ರಮಣ ಮಾಡತಕ್ಕಂಥ ಯೋಗಿ ಇರ್ತಾರಲ್ಲ, ಅವನು ಸ್ವಲ್ಪ ದೇಹದಲ್ಲಿ ವಿಕಾರನೇ ಆಗೋದಿಲ್ಲ, ದುಃಖವನ್ನೇ ಪಡೋದಿಲ್ಲ. ಹಾಗೆ ಜಗತ್ತಿನಲ್ಲಿ ಪೂಜ್ಯರಾದಂಥ ಯೋಗಿಯಂತೆ, ಹೇಗೆ ಯೋಗಿ ಆ ಸಾಕ್ಷಾತ್ ಶಿವಶುಮಾರ ನಾಮಕ ಪರಮಾತ್ಮನು ಹೇಗೆ ಹೊಂದುತ್ತಾನೋ ಹಂಗೆ ಈ ಭೀಮಸೇನ ದೇವರು ಯಾರನ್ನ ಹೊಂದಿದ್ದಾರೆ? ಯೋಗಿ ಮನಾರಾಯಣ ಮಾಸ ಸಾದ. ಅಲ್ಲಿ ಆ ಸಾಕ್ಷಾತ್ ವೇದವ್ಯಾಸ ದೇವರನ್ನ ಕಂಡ್ರು, ವೇದವ್ಯಾಸ ದೇವರು ನಮಸ್ಕಾರವನ್ನು ಮಾಡಿದ್ರು. ತಾವು ಮಾಡಿದಂಥ ಇಷ್ಟು ದಿನ ಏನೇನು ಕೆಲಸವನ್ನು ಮಾಡಿದ್ದೆ ಎಲ್ಲವೂ ಭಗವಂತನಿಗೆ ಅರ್ಪಣೆಯನ್ನು ನಡೆಸಿದ್ದಾರೆ. ಆ ಅರ್ಪಣೆಯನ್ನು ನಡೆಸ್ತಕ್ಕಂಥವ್ರು ಮುಂದೆ ಏನು ಮಾಡಬೇಕು ಅಂತ ಎಲ್ಲವನ್ನು ಕೂಡ ಭಗವತ್ ಪೂಜಾ ಅಂತ ಸಂಕಲ್ಪವನ್ನು ಮಾಡಿದ್ರು. ಅಲ್ಲಿಂದ ಸೀದ ಎಲ್ಲಿಗೆ ಬಂದಿದ್ದಾರೆ? ವಿಷ್ಣು ಪದಶ್ರಿತೆ ಬಕಸನ್ ನಿರಾಸಿ. ನೋಡಿ, ಇದೆಲ್ಲ ಭೀಮಸೇನ ದೇವರದೇ ಅಸಾಧಾರಣವಾದ ಚರಿತ್ರೆ. ಜಗತ್ತಲ್ಲಿ ಎಲ್ಲರೂ ಎಲ್ಲರನ್ನೂ ಸಂಹಾರ ಮಾಡಿದ್ದಾರೆ, ಇವರು ಮೂರು ಜನ ಯಾರೂ ಮುಟ್ಲಿಕ್ಕಾಗಿಲ್ಲ. ಒಂದು ಹಿಡಿಂಬಾಸುರ, ಇನ್ನೊಬ್ಬ ಬಕಾಸುರ, ಇನ್ನೊಬ್ಬ ಕೀಚಕ. ಇವರು ಮೂರು ಜನರನ್ನ ಜಗತ್ತಲ್ಲಿ ಇದ್ದವರು ಎಲ್ಲರೂ, ಮತ್ತೆ ಜರಾಸಂದ ಇವರು ನಾಲ್ಕು, ಇವರು ನಾಲ್ಕು ಜನರ ಎಲ್ಲರೂ ದೂರ ಇದ್ದಾರೆ. ಅವರು ಏನು ಭೀಷ್ಮಾಚಾರ್ಯರಿದ್ದರು, ಅನೇಕ ಘಟಾನುಘಟಗಳಿದ್ದರು. ಭೀಷ್ಮಾಚಾರ್ಯರು ವಾಸು ಮುಖ್ಯವಾಗಿ ಪರಶುರಾಮ ದೇವರ ಅಭ್ಯಾಸವನ್ನು ಮಾಡಿ ಎಲ್ಲರನ್ನೂ ಗೆದ್ದಿದ್ರು. ಇವರು ಮೂರು ಜನರು ಮುಟ್ಟಿಲ್ಲ, ಹಿಡಿಂಬಾಸುರನ ಹತ್ರ ಹೋಗಿಲ್ಲ, ಬಕಾಸುರನ ಹತ್ರ ಹೋಗಿಲ್ಲ. ಬಕಾಸುರನ ಕಂದವರು ಯಾರು? ಹಿಡಿಂಬಾಸುರನ ಸಂಹಾರ ಮಾಡಿದವರು ಯಾರು? ಅದು ಭೀಮಸೇನ ದೇವರು. ಆದ್ದರಿಂದ ಯಾರು ಬಲದಲ್ಲಿ ಶ್ರೇಷ್ಠ, ಯಾರು ಅತ್ಯಂತ ಅದ್ವಿತೀಯರು? ಸಂತೋದ್ವಿತೀಯಂ ಪ್ರವದಂತಿ ಭೀಮಂ. ಅದರಿಂದ ಭೀಮಸೇ ಭೀಮಂ ಅದ್ವಿತೀಯಂ ಪ್ರವದಂತಿ, ಹೀಗೆ ಅರ್ಥ ಮಾಡ್ಕೋಬೇಕು. ಕ್ಷಿಪ್ತಾನ್ಯಪಕ್ಷೆ ಪ್ರಕರಸ್ಸು ಪಕ್ಷ ಸಸೋದರೋ ರಾಜತ ರಾಜಹಂಸ ಸರಾಜಹಂಸೀಮಿವ ರಾಜಕನ್ಯಾ. ಅಲ್ಲಿಂದ ಸೀದೆ ಏನು ಮಾಡಿದ್ದಾರೆ? ಆ ರಾಜಕನ್ಯೆಯಾಗಿರ್ತಕ್ಕಂತಹ ದೃಪದರಾಜನ ಮಗಳಾಗಿರ್ತಕ್ಕಂತಹ ದ್ರೌಪದಿ ದೇವಿ ವಿವಾಹವನ್ನು ಮಾಡಿಕೊಂಡಿರೋಣ. ದ್ರೌಪದಿ ವಿವಾಹ ಪ್ರಕರಣದಿಂದ ಅಲ್ಲಿ ಕೃಷ್ಣ ಪರಮಾತ್ಮನ ಪೂಜೆಯನ್ನು ಸಲ್ಲಿಸೋಣ. ಇಂದೀವರ ಸ್ತ್ರೀ ಜೈ ಸುಂದರಾಭಂ. ನೋಡ್ರಿ, ಅಲ್ಲಿ ತನಕೂ ಪರಮಾತ್ಮನಿಗೂ ಭೀಮಸೇನ ದೇವರಿಗೂ ಭೇಟಿ ಇಲ್ಲ, ಅಲ್ಲಿ ಮೊದಲು ಭೇಟಿ. ಇಂದೀವರ ಶ್ರೀ ಜೈ ಸುಂದರಾಭಂ ಸ್ಮೇರಾನನೆಂದು ದೈತಂ ಮುಕುಂದಂ ಸ್ವಮಾತುಲೇಯ ಕಮಲಾಯತಾಕ್ಷ ಸಮಭ್ಯನಂದತೆ ಸುಚಿರಾಯ ಭೀಮ. ಭಾಳ ಕಾಲದವರೆಗೆ ಪರಮಾತ್ಮನ ಪೂಜಾವನ್ನು ಮಾಡಿದರು, ಬೇರೆ ಯಾರಲ್ಲ, ಸ್ವಮಾತುಲೇಯ. ತನ್ನ ಸೋದರ ಮಾವ ಏನಿದ್ದಾರಲ್ಲ, ಸೋದರ ಮಾವನ ಮಗನೇನು, ಭಾಳ ಹತ್ರ ಸಂಬಂಧ. ಆ ಕುಂತಿಯ ಅಣ್ಣನೇ ವಸುದೇವ, ಆ ವಾಸ್ತಿ ವಸುದೇವನ ಮಗನೇ ಇವನೇನಾಗಬೇಕು, ಕೃಷ್ಣ ಪರಮಾತ್ಮ. ಕುಂತಿ ಅಣ್ಣ ಆದರೆ ನಮಗೆ ಮಾತ್ರ, ನಮ್ಮ ಸೋದರ ಮಾವ ಆದ ಅಂತಹ ಪರಮಾತ್ಮನನ್ನು ಬಹಳ ಕಾಲದವರೆಗೆ ಅಲ್ಲೇ ಇದ್ದು ಆ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ.
ಆ ಕಾಲದಲ್ಲಿ ಈ ರೀತಿ ಒಬ್ಬ ಹಿಡಿಂಬಾಸುರ ಸಂಹಾರ, ಇನ್ನೊಬ್ಬ ಬಕಾಸುರ ಸಂಹಾರ, ಆಮೇಲೆ ಇನ್ನೊಬ್ಬ ಯಾರು ಮಹಾಗದೋ ಚಂಡರಣಂ ಪೃಥಿವ್ಯಾಂ ಭಾರತ್ರತಂ ಅಂಶು ನಿರಸ್ಯ ವೀರ ರಾಜಾನಮತ್ಯುಜ್ವಲ ರಾಜಸೂಯಂ ಚಕಾರ ಗೋವಿಂದ ಸುರೇಂದ್ರ ಚಾಭ್ಯಾಂ. ಇನ್ನೊಬ್ಬ ದೊಡ್ಡ ದೈತ್ಯ, ಅವನು ಯಾರೂ ಕೊಲ್ಲಿಕ್ಕಾಗಿಲ್ಲ. ಯದಿವಿ ಪರಮಾತ್ಮಿಂದ 18 ಆವರ್ತಿ ಬಂದು ಯುದ್ಧದಲ್ಲಿ ಬಂದು 23 ಅಕ್ಷರಣಿಯಿಂದ ಬಂದು ಪ್ರತಿ ಸರಿ ಪರಾಜಿತನಾಗಿ ಹೋಗಿದ್ದ, ಆದರೂ ಕೊಂದಿರಲಿಲ್ಲ ಪರಮಾತ್ಮ. ಯಾಕಂದರೆ ಈ ಕೀರ್ತಿ ಭೀಮನಿಗೆ ಕೊಡಬೇಕು, ಇದು ಭೀಮಸೇನ ದೇವರಿಗೆ ಸೇರತಕ್ಕಂಥ ಆಹಾರ. ಮಹಾಗದಂ, ಲೋಟ ಗದೆ ಉಳ್ಳವನು, ಚಂಡರಣಂ ಪೃಥಿವ್ಯಾಂ, ಭೂಮಿಯಲ್ಲಿ ಅವನಂಥ ಪ್ರಚಂಡವಾದ ಯುದ್ಧ ಉಳ್ಳವನು ಅಂದರೆ ಇನ್ನೊಬ್ಬ ಇಲ್ಲ. ಭಾರದ್ರತಂ, ಬೃಹದ್ರತನ ಮಗ ಅವನು, ಅವತಾರನೇ ವಿಚಿತ್ರ ಒಂದು. ಹಂಗೆ ಆ ಬೃಹದ್ರತನ ಮಗನಾಗಿರ್ತಕ್ಕಂತಹ ಜರಾಸಂಧ ಇದ್ದಾನೆ, ಮಂಕ್ಷು ನಿರಸ್ಯ ವೀರ, ಅವನು ಸೋಲಿಸು. ಮೊದಲು ವಾದಭಿಕ್ಷ, ವಾದದಲ್ಲಿ ಅವನು ಶೈವವಾದಿ, ಇವರು ವೈಷ್ಣವವಾದಿ. ಶೈವವಾದವನ್ನೆಲ್ಲವನ್ನು ನಿಗ್ರಹವನ್ನು ಮಾಡಿದ್ರು, ಹರಿಸರ್ವೋತ್ತಮತ್ವ ವ್ಯವಸ್ಥೆಯನ್ನು ಮಾಡಿದ್ರು, ಆಮೇಲೆ ಯುದ್ಧವನ್ನು ಮಾಡಿದ್ರು. ರಾಜಾನ ಮತ್ಯುಜ್ವಲ ರಾಜಸೂಯೌ, ಹಿಂಗೆ ಆ ಜರಾಸಂಧನನ್ನು ಕೊಂದು ರಾಜನಾಗಿರ್ತಕ್ಕಂಥ ಧರ್ಮರಾಜನನ್ನು ಉತ್ಕೃಷ್ಟವಾದಂಥ ರಾಜಸೂಯಾಗ ಅಂತ ಮಾಡಿ ಚಕಾರ ಗೋವಿಂದ ಸುರೇಂದ್ರ ಜಾಭ್ಯಾ, ಹೀಗೆ ಆ ಕೃಷ್ಣ ಪರಮಾತ್ಮ ಅರ್ಜುನಿಂದ ಸಹಿತವಾಗಿ ರಾಜಸೂಯಾಗವನ್ನು ನಡೆಸ್ತಕ್ಕಂಥವರಾದರು. ಆ ರಾಜಸೂಯಾಗದಲ್ಲಿ ಕೃಷ್ಣ ಪರಮಾತ್ಮ ಅಗ್ರಪೂಜಾಪಟ್ಟವನ್ನು ವ್ಯವಸ್ಥೆಯನ್ನು ಮಾಡಿ ಆಗ ದುಶ್ಯಾಸನೇನ ಕುಲಿತಾನ್ ಪ್ರಿಯಾಯಾಹ. ನೋಡಿ ಇನ್ನೊಂದು ಕಥೆಯನ್ನು ತಗೊಂಡ್ರು, ಆ ದುಶ್ಯಾಸನದಿಂದ ಎಳೆಯಲ್ಪಟ್ಟಂತಹ ದ್ರೌಪದಿ ದೇವಿಯ ಕೇಶವಿನ್ಯಾಸವನ್ನು ಏನು ಎಳೆದು ಅವಳನ್ನ ಆ ದ್ಯೂತ ಸಭಾಕ್ಕೆ ಕರ್ಕೊಂಬಂದಿದ್ದಾನೆ. ಸೂಕ್ಷ್ಮ ನರಾಲ ನ ಸೀತಾಂಶ ಕೇಶ ಜಿಗಾಂಸ ಯಾ ವೈರಿ ಜನಸ್ಯ ತೀಷ್ಟ ಸಕೃಷ್ಟ ಸರ್ಪ ನಿವ ಸಂಚಿಕಾಯ. ಆಗ ಭೀಮಸೇನ ದೇವರು ಹೆಂಗೆ ಕಂಡಂತೆ ಕಂಡ್ರು, ಈಗ ಭೀಮಸೇನ ದೇವರು ಅಗ್ನಿಯಂತೆ ಕಂಡ್ರು. ಅಗ್ನಿ ಏನು ಮಾಡುತ್ತೆ, ಎಲ್ಲರನ್ನೂ ಸುಡ್ತಾ ಬರುತ್ತೆ. ಜಾಜ್ವಲ್ಯ ಮಾನಸ್ಯ ವನೇ ವನೇಲಂ, ವನವಾಸಕ್ಕೆ ಹೋದರು. ಆ ವನವಾಸಕ್ಕೆ ಹೋದಾಗ ಭೀಮಸೇನ ಮೃಕೋದರ ಎಂಬತಕ್ಕಂಥ ಅಗ್ನಿ ಇತ್ತಲ್ಲ, ಜಾಜ್ವಲ್ಯ ಮಾನಸ್ಯ ವನೇ ವನೇಲೋ ಧಿದಕ್ಷತಃ ಪಾರ್ಥಿವ ಸಾರ್ಥಮುಗ್ರಂ. ಪಾರ್ಥಿವ ಅಂದರೆ ಪೃಥ್ವಿಯಲ್ಲಿ ಬಿಟ್ಟಿರ್ತಕ್ಕಂಥ ಮರಗಳು, ಆ ಮರಗಳನ್ನೆಲ್ಲ ನಾಶವನ್ನು ಮಾಡ್ತಾ ಹೋಗುತ್ತೆ ಅಗ್ನಿ, ಕಾಡ್ಕಿಚ್ಚು ಬಂತು ಅಂತಂದರೆ. ಹಾಗೆ ಭೀಮಸೇನ ದೇವರು ಎಂಬತಕ್ಕಂಥ ಅಗ್ನಿ, ಪಾರ್ಥಿವ ಅಂದರೆ ರಾಜರುಗಳು, ಆ ರಾಜರುಗಳ ಸಮೂಹವನ್ನು ಕೂಡ ಅನೇಕ ರಾಜರುಗಳಿದ್ದವು, ಆ ಎಲ್ಲ ರಾಜರನ್ನು ಕೂಡ ನಿಗ್ರಹವನ್ನು ಮಾಡ್ತಾ ಬಂದರು. ಪಾರ್ಥಿವ ಸಾರ್ಥಮುಗ್ರಂ ಸತ್ವಾನಿ ಪುಂಸಾಂ ಭಯದಾನಿ ನಾಶೋ ವೃಕೋದರಾಗ್ನೇ ಉರು ತೇಜಸಾಪುಹು. ಆ ಭೀಮಸೇನ ದೇವರ ಅಗ್ನಿ, ಭೀಮಸೇನ ದೇವರ ಅಗ್ನಿ ಬರ್ತಾ ಇದ್ದಂಗೆ ಕಿಂಬೀರ ಮೊದಲಾದ ದೈತ್ಯರೆಲ್ಲರೂ ಕೂಡ ಅವರ ತೇಜಸ್ಸಿನಿಂದ ಎಲ್ಲವೂ ನಾಶವನ್ನು ಹೊಂದಿದರು. ಆಗ ಇನ್ನೊಂದು ಪ್ರಧಾನವಾದ ಕೆಲಸ, ಇದೇನೇ ಮುಂದೆ ಎಲ್ಲ ಮಧ್ವಾವತಾರಕ್ಕೆ ಇದೇ ನಾಂದಿ, ಯಾವುದದು, ಭೋಗಾಧಿಕ ಭೋಗವತೋ ಋಣಾಕ್ಷಾನ್ ಇತಸ್ತತ ಸಂಚಲತೋ ಧರೇಂದ್ರೇ ಬಹುಂದಿ ಜಿಹ್ವಾನ್ ಮಣಿಮತ್ ಪುರೋಗಾನ್ ಅಸೌ ಕಟೂನ್ ಕ್ರೋಧವಶಾಂಚಕಾನ. ಕ್ರೋಧವಶನಾಮಕ ದೈತ್ಯರು, ಮಣಿಮಂತರೇ ಮೊದಲಾಗಿರತಕ್ಕಂತಹ ದೈತ್ಯರುಗಳು, ಅವರು ಒಬ್ಬರು ಇಬ್ಬರಲ್ಲ, 3 ಕೋಟಿ ಸಂಖ್ಯಾಕರು, ಎಲ್ಲರೂ ಭೋಗಾಧಿಕ ಭೋಗವತಃ, ಉತ್ಕೃಷ್ಟವಾದಂತಹ ಭೋಗದಿಂದ ಅಭೋಗವತಃ, ಅಧಿಕವಾದ ಬಲವುಳ್ಳವರು. ಯದ್ಯಪಿ ಅವೆಲ್ಲ ಜಾಗ ಗಂಧಮಾದನ ಪರ್ವತದ ಅವೆಲ್ಲ ಜಾಗ ಕುಬೇರನಿಗೆ ಸೇರಿರತಕ್ಕಂಥದ್ದು, ಕುಬೇರನ್ನೇ ಮಟ್ಟ ಹಾಕಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ, ಅಲ್ಲೆಲ್ಲ ನಿಮಗೆಲ್ಲ ಅವನು ಒಳ್ಳೆಯ ಉದ್ಯಾನವನ, ಗಂಧಮಾದನ ಒಳ್ಳೆಯ ಉದ್ಯಾನವನಗಳು, ನಾವು ಉದ್ಯಾನವನ್ನೆಲ್ಲ ಕೆಲಸ ಮಾಡ್ತೀವಿ ಅಂತೆಲ್ಲ ಬಂದವರು ಅಂದ್ರೆಲ್ಲ ಅದು ಪಾತಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಂದು ಎಲ್ಲ ತಮ್ಮನೇ ಮಾಡ್ಕೊಂಬಿಟ್ರು. ಅಲ್ಲಿ ಬಾಡಿಗೆ ಅಂತ ಬಂದವರು ಇವ್ರದೇ ತಮ್ಮನಿ ಮಾಡ್ಕೊಂಬಿಟ್ರು. ಭೋಗಾಧಿಕ ಭೋಗವತೋ ಅರುಣಾಕ್ಷಾನ್ ಇತಸ್ತತಃ ಸಂಚಲತೋ ಧರೇಂದ್ರೆ. ಅರುಣಾಕ್ಷಾನ್ ಕೆಂಪು ಕಣ್ಣುಳ್ಳವರು, ಭೂಲೋಕದಲ್ಲಿ ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು. ಬಹೂನ್ ದ್ವಿಜಿಕ್ವಾನ್ 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 ಎರಡರ್ಥ, ಸುಳ್ಳು ಮಾತಾಡೋರು ಅಂತ ಅರ್ಥ, ಮಿಥ್ಯಾಭಿಶಂಸನ. ಇನ್ನೊಂದು, ಎರಡು ನಾಲಿಗೆ ಉಳ್ಳವರು, ಸರ್ಪರೂಪದಲ್ಲಿದ್ದಾರೆ. ಆ ಸರ್ಪರೂಪದಿಂದ 3 ಕೋಟಿ ಸಂಖ್ಯಾಕರಾಗಿರ್ತಕ್ಕಂಥದ್ದು. ಬಕ್ವಿ ಕೋಟಿ ರಟಿ ಕಹ ಕುಟಿಲ ಕಟುಮತಿ ಉತ್ಕಟ ಟೋಪಕೋಪಾನ್ ರಾಕ್ಷತ್ವಂ ಸತ್ವರತ್ವ ಚರಣದ ಗದಯ ಭೋತಯ ಮಾಸಿತಾರಿನ್. ಹೀಗೆ ಎಲ್ಲ ದೈತ್ಯರನ್ನು ಕೂಡ ಒಂದು ನೆಪ ಮಾತ್ರ, ಆ ಹೂ ಸೌಗಂಧಿಕ ಆ ಹೂ ಬೇಕು ಅಂದವಳು ಕೇಳೋಣ,
ಅದನ್ನು ತರ್ತೀನಿ ಅಂತ ಇವ್ರು ಹೋಗೋಣ. ಆ ನೆಪದಿಂದ ಅಲ್ಲಿ ಎಲ್ಲ ದೈತ್ಯರನ್ನು ಸಂಹಾರವನ್ನು ಮಾಡಿ ಹೀಗೆ ಅನಂತರಲ್ಲಿ ಬಂದಿರತಕ್ಕಂಥ ಭೀಮಸೇನ ದೇವರು ಎಂಬತಕ್ಕಂಥ ಅಗ್ನಿ ಆ ಕಾಲದಲ್ಲಿ ಅಥೈಷ ವೇಷಾಂತರ ಭಸ್ಮಲೀನಃ ಇನ್ನೊಂದು ವೇಷಾಂತರ ಹಾಕ್ಕೊಂಡು ಅಗ್ನಿ ಏನಾಗುತ್ತೆ, ಅಗ್ನಿಗೆ ಇನ್ನೊಂದು ವೇಷಾಂತರ ಏನು, ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ಹಾಗೆ ಬೂದಿ ಮುಚ್ಚಿದ ಕೆಂಡದಂತೆ ಅಜ್ಞಾತವಾಸ ಅನ್ನತಕ್ಕಂಥದ್ರಲ್ಲಿ ಸೂದ ವೇಷದಿಂದ ಇರತಕ್ಕಂಥವರಾಗಿ ಅಲ್ಲಿ ಬಂದಂತಹ ಭಸ್ಮೀಚಕಾರ ಅಖಿಲ ಕೀಚಕೌಗಂ ನೋಡಿ ಎಷ್ಟು ಚಮತ್ಕಾರ ವರ್ಣನೆ ಮಾಡ್ತಾರೆ. ಕೀಚಕ ಅಂತಂದರೆ ಏನು, ಕೀಚಕ ವೇಣವಸ್ತೆ ಸಿಹೋ ಏ ಸ್ವನನ್ ತೆನಿಲೋದ್ಧತಾ, ಬಿದಿರಿಗೆ ಕೀಚಕ ಅಂತ ಕರೀತಾರೆ. ಅವನು ಕೀಚಕಾಕುಸರ ಹೆಂಗಿದ್ದ, ಬಿದಿರಿನಂತೆ ಇದ್ದ. ಬಿದಿರು ಸುಡಲಿಕ್ಕೆ ಬೆಂಕಿ ದೊಡ್ಡದಾಗಿ ಹಚ್ಚಬೇಕೇನು, ಎಷ್ಟಿದ್ರೆ ಸಾಕು, ಒಂದು ಕಿಡಿ ಬಿದ್ದರೂ ಸಾಕು. ಭಸ್ಮೀಚಕಾರ ಅಖಿಲ ಕೀಚಕೌಗಂ ಹೀಗೆ ಒಂದು ಕಿಡಿಯಿಂದ ನೂರಾರು ಕೀಚಕರನ್ನು ಸಂಹಾರವನ್ನು ಮಾಡಿದರು. ಅನಂತರದಲ್ಲಿ ಪರಮಾತ್ಮನ ಮಾರ್ಗವನ್ನು ಅನುಸರಿಸತಕ್ಕಂಥವರಾಗಿ ಭೀಷ್ಮದ್ವಿಜಾದ್ಯೈ ರತಿ ಭೀಷಣಾಭಂ ವಿಪಕ್ಷ ಕಕ್ಷಂ ಕ್ಷಪಯನ್ ವಿರೇಜೇ ತರಸ್ವಿನ ಪ್ರೋಚ್ಚಲಿತಾನ್ ಅಧೀರಾನ್ ನಿರ್ತಗ್ಧ ಪಕ್ಷಾನ್ ಅತಿ ತೀಕ್ಷ್ಣ ಗೋಪಾನ್. ಆಮೇಲೆ ಕಡೆಯಲ್ಲಿ ಪರಮಾತ್ಮ ಧೃತರಾಷ್ಟ್ರನ ಮಕ್ಕಳು ಸದಾರ್ಥ ರಾಷ್ಟ್ರಾನ್ ಬಹುಹೇತಿ ಲೀಲಾ ವಿನಾಶ್ಯ ವಿಶ್ವಾನ್ ಪರಯಾ ಶ್ರಿಯಾಭಾನ್. ಸಕಲ ಧೃತರಾಷ್ಟ್ರ ಮಕ್ಕಳು ಧಾರ್ತರಾಷ್ಟ್ರವನ್ನು ಕರೀತಾರೆ. ಆ ಧಾರ್ತರಾಷ್ಟ್ರ ಅನ್ನೋ ಒಂದು ಪಕ್ಷಿ ಇದೆಯಂತೆ, ಯಾವುದು ಪಕ್ಷಿ, ಸಾಂಬಾರ್ ಕಾಗೆ ಅಂತ ಕರೀತಾರೆ, ಆ ಕೆಂಪಗಿರುತ್ತಲ್ಲ ಅದಕ್ಕೆ ಧಾರ್ತರಾಷ್ಟ್ರ ಪಕ್ಷಿ ಅಂತ ಕರೀತಾರೆ. ಆ ಪಕ್ಷಿಗೆ ಬೆಂಕಿ ಅಂದರೆ ಆಗೋದಿಲ್ಲ. ಹಾಗೆ ಈ ಭೀಮಸೇನ ದೇವರೆಂಬತಕ್ಕಂಥ ಅಗ್ನಿಯ ಸ್ಪರ್ಶದಿಂದ ಧೃತರಾಷ್ಟ್ರನ ಮಕ್ಕಳು ಎಂಬತಕ್ಕಂಥ ಧಾರ್ತರಾಷ್ಟ್ರ ಪಕ್ಷಿಗಳೆಲ್ಲ ಏನಾದವೋ ಅವೆಲ್ಲವೂ ಕೂಡ ವಿನಾಶ್ಯ ವಿಶ್ವಾನ್ ಪರಯಾಶ್ರಿಯಾಭಾ. ಹೀಗೆ ಪರಮಾತ್ಮನ ಸೇವೆಯನ್ನು ಮಾಡತಕ್ಕಂಥವರಾಗಿ ಸದಾ ಪರಮಾತ್ಮನ ಸೇವೆಯಲ್ಲಿ ತಲ್ಲೀನರಾಗಿರತಕ್ಕಂಥ ಭೀಮಸೇನ ದೇವರು ಯಾವಾಗ ಪರಮಾತ್ಮ ಈ ಭೂಲೋಕವನ್ನು ಪರಿತ್ಯಾಗವನ್ನು ಮಾಡಿದ, ಪರಂಧಾಮಕ್ಕೆ ಹೋದ ಅಂತ ಸುದ್ದಿ ಬಂದಿದೆ. ಪೌತ್ರೇ ಪವಿತ್ರ ಕ್ವೇಜಾಮಿ ಪೌತ್ರೇ ಧರಾಂ ನಿಧಾಯ ಅಸುರದೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯ ಮುಕುಂದೋ ಭೇಜೆ ಪದಂ ಸೋ ಸಹಜೇ ಸ ಭೀಮಃ. ಹೀಗೆ ಭೀಮಸೇನ ದೇವರ ಕಾರ್ಯ ಎಲ್ಲಿ ಹೋದರೂ ಕೂಡ ಕೃಷ್ಣ ಪರಮಾತ್ಮನ ಸೇವಾದಲ್ಲೇ ತತ್ಪರು. ತಮ್ಮ ರಾಜ್ಯಭಾರವನ್ನು ಮೊಮ್ಮಗನಾದಂತಹ ಪರೀಕ್ಷಿತ್ರಾಜನಿಗೆ ಇಟ್ಟರು. ಸಕಲ ಭೂಮಿಯಲ್ಲಿ ಬಂದಿರತಕ್ಕಂತಹ ಧರಾಂ ನಿಧಾಯ ಅಸುರದೀತ ಭೂಮಿಯಲ್ಲಿ ಎಲ್ಲ ತಾಪವನ್ನು ಇಟ್ಟರು ದುರ್ಜನರಲ್ಲಿ. ತಮ್ಮ ಹೃದಯದಲ್ಲಿ ಸದಾ ಪರಮಾತ್ಮನ ಸ್ಮರಣೆ ಮಾಡತಕ್ಕಂಥವರಾಗಿ ಪರಮಾತ್ಮನ ಸೇವೆಯನ್ನು ಸ್ವರ್ಗಾರೋಹಣವನ್ನು ಮಾಡಿದರು. ಇವೆಲ್ಲವೂ ಕೂಡ ಏನಾಗಿದೆ, ಇದು ಭೀಮಾವತಾರದ ಲೀಲಾ. ಇಷ್ಟು ಭೀಮಾವತಾರ ಲೀಲೆಯಲ್ಲ ಆದಮೇಲೆ ಏತತ್ ಪ್ರದೀಪಂ ಕೆಲ ಕರ್ತು ಕಾವಾಹ ನಷ್ಟೋಜಸಃ ಸಂಕಟಮೇವ ವಾಪ್ಯ ಮುಕುಂದ ವೈಗುಣ್ಯ ಕಥಾಂ ಸಯೋಗ್ಯಾಂ ಕಾಲೇ ಕಲಾವ ಆ ಕಲಯಂತ ತೇಲೋ. ಇದನ್ನು ಸಹಿಸ್ಲಿಕ್ಕಾಗಲಿಲ್ಲ. ಏತತ್ ಪ್ರದೀಪಂ ಕೆಲ ಕರ್ತು ಕಾಮ ಎಲ್ಲ ಇವೆಲ್ಲ ವಿಸ್ತಾರವಾಗಿ ಕೇಳಬೇಕು ಅಂದರೆ ಮಣಿಮಂದಿರಿ ಓದಬೇಕು. ಮಣಿಮಂದಿರಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಏನೇನು ನಡೀತು, ಹೆಂಗೆಂಗೆ ನಡೀತು, ಅದೆಲ್ಲ ದೇವರಹಸ್ಯ ಏನು ಅವೆಲ್ಲವೂ ಮಣಿಮಂದಿರಲ್ಲಿ ಇದೇ ಪಂಡಿತಾಚಾರ್ಯ ವರ್ಣನೆ ಮಾಡಿ ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಇದರ ಪ್ರತೀಪವನ್ನು ಇದಕ್ಕೆಲ್ಲ ಭೀಮಸೇನ ದೇವರು ಮತ್ತು ಕೃಷ್ಣ ಪರಮಾತ್ಮ ಏನು ಭೂಲೋಕದಲ್ಲಿ ಬಂದು ಸಕಲ ದೈತ್ಯರ ನಿಗ್ರಹವನ್ನು ಮಾಡಿ ಭೂಭಾರ ಹರಣವನ್ನು ಮಾಡಿ ವಿಷ್ಣು ವೈಷ್ಣವ ಸಿದ್ಧಾಂತವನ್ನು ಸಮ್ಮತವಾದಂತಹ ಸಿದ್ಧಾಂತವನ್ನು ಸ್ಥಾಪಿಸಿ ಭೂಲೋಕದಲ್ಲಿ ಎಲ್ಲಿ ಹೋದರೂ ಹರಿಸರ್ವೋತ್ತಮತ್ವ ವಾಯುಜೀವತ್ತಮತ್ವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆ ಹೆಂಗಾದರೂ ನಾವು ಪ್ರತೀಕಾರ ತೀರಿಸ್ಬೋದು. ಇದು ನೋಡಿರತಕ್ಕಂಥ ಮಣಿಮಂತ ಮೊದಲಾದ ದೈತ್ಯರು ಏನು ಮಾಡಿದ್ದಾರೆ, ಮುಕುಂದ ವೈಗುಣ್ಯ ಕಥಾಂಸ ಯೋಗ್ಯ. ನಮಗೆ ಹೆಂಗೆಂಗೆ ಬೇಕೋ ಅವರಿಗೆ ಯೋಗ್ಯ, ಆದರೆ ಜಗತ್ತಿಗೆ ಯೋಗ್ಯ ಅಲ್ಲ ಅಂತ. ಪರಮಾತ್ಮನಿಗೆ ನಿರ್ಗುಣತ್ವ ನಿರಾಕಾರತ್ವ ಇವೆಲ್ಲವನ್ನೂ ಕೂಡ ಏನು ಮಾಡಿದ್ರು, ಕಾಲೇ ಕಲವು ಆ ಕಲೆಯಂತ. ಇಲ್ಲಿಂದ ಏನಾಯಿತು, ಕಲಿಗಾಲದಲ್ಲಿ ಅನೇಕ ವಿಧವಾದಂತಹ ವೈಗುಣ್ಯ ಕಥಾ ಎಂಬತಕ್ಕಂಥದ್ದು, ಪರಮಾತ್ಮ ಇಲ್ಲ, ಪರಮಾತ್ಮದು ಯಾವುದೂ ಇಲ್ಲ, ದೇವರಿಲ್ಲ, ದಿಂಡ್ರಿಲ್ಲ, ಜಗತ್ತಿಲ್ಲ, ಸುಳ್ಳು, ಇವೆಲ್ಲ ವಾದಗಳೇನಾದವು ಹೊರಟುವು. ಈ ಹೊರಟಿರತಕ್ಕಂಥ ಇದಕ್ಕೆ ನಾಂದಿಯಾಗಿ ಬರತಕ್ಕಂಥದ್ದೇ ಯಾವುದೋ, ಇಂತಹ ದುಷ್ಟವಾದವನ್ನು ನಿಗ್ರಹವನ್ನು ಮಾಡಲಿಕ್ಕೆ ಪರಮಾತ್ಮ ಏನು ಮಾಡ್ದ, ಆದೇಶವನ್ನು ಕೊಟ್ಟು ಮುಖ್ಯಪ್ರಾಣದೇವರ ಅವತಾರರಾಗಿ ಮದ್ದುರೂಪದಿಂದ ಮುಖ್ಯಪ್ರಾಣದೇವರನ್ನು ಹೇಗೆ ಕಳಿಸ್ಕೊಟ್ಟ, ಆ ಮದ್ದುರೂಪದಿಂದ ಮುಖ್ಯಪ್ರಾಣದೇವರು ಬರಬೇಕಾದರೆ ಏನು ಆ ದೈತ್ಯರು ಮಾಡಿರತಕ್ಕಂಥ ವ್ಯಾಪಾರ, ಆ ದೈತ್ಯರು ಎಷ್ಟು ರೀತಿಯಿಂದ ಪರಮಾತ್ಮ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡಿದ್ರು. ಆ ನಿರ್ಗುಣತ್ವ ಪ್ರತಿಪಾದನೆ ಮಾಡಬೇಕಾದ್ರೆ ಅವ್ರ ಕೈಯಲ್ಲಿ ಹಂಗೆ ಸಾಮರ್ಥ್ಯ ಇಲ್ಲ, ಅದಕ್ಕೊಂದು ಮತ ಇತ್ತು. ಆಗ ಯಾವ ಮತವನ್ನೇ ಅವನು ಬೆಳೆಸಿದ,
ಯಾರು ಬಂದಂತಹ ದೈತ್ಯ ಯಾರು, ಹೇಗೆ ಆ ಕಥೆ ಎಂಬತಕ್ಕಂಥದ್ದು ಪ್ರವೃತ್ತವಾಯಿತು, ಅಲ್ಲಿ ಹೆಂಗೆ ಮಧ್ವಾಚಾರ ಅವತಾರವನ್ನು ಮಾಡಿ ತಮ್ಮ ಬಾಲಲೀಲಾ ವಿಲಾಸವನ್ನು ಲೋಕದಲ್ಲಿ ತಿಳಿಸಿದರು, ಹೇಗೆ ಮಧ್ವರಾಯರ ಅವತಾರ ಕಥಾಕ್ಕೆ ಪರಮಾತ್ಮ ಹೆಂಗೆ ಸೂಚನೆಯನ್ನು ಕೊಟ್ಟ, ಪರಮಾತ್ಮ ಸೂಚನೆಯಂತೆ ಪರಮ ಮುಖ್ಯಪ್ರಾಣದಲ್ಲಿ ಎಲ್ಲಿ ಅವತಾರಿತರಾಗಿ ಬಂದರು ಇತ್ಯಾದಿ ವೃತ್ತಾಂತವನ್ನು ನಾಳಿನ ದಿವಸ ತಿಳಿಸೋಣ. ಅದೇ ತಾಮ್ ಕಥಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ.